एकदन्तं महाकायं तप्तकाञ्चन सन्निभं लम्बोदरं विशालाक्षं वन्देहं गणनायकं वन्देहं गणनायकं वन्देहं गणनायकं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तु ते नारायणी नमोऽस्तु ते लोकवीरं महापूज्यं सर्वरक्षाकरं विभुं पार्वती हृदयानन्दं शास्तारं प्रणमाम्यहं शास्तारं प्रणमाम्यहं शास्तारं प्रणमाम्यहम् हर हर शंकर सांब सदाशिव ईशा महेशा हर हर शंकर सांब सदाशिव ईशा महेशा हर हर शंकर सांब सदाशिव ईशा तांडव प्रिय कर चंद्रकलाधर तांडव प्रिय कर चंद्रकलाधर ईशा महेशा तांडव प्रिय कर चंद्रकलाधर ईशा महेशा अम्बा महेशा
ಆತ್ಮೀಯ ಭಕ್ತ ಅಭಿಮಾನಿ ಬಂಧುಗಳೇ, ಬಡಗು ಶಬರಿಮಲೆ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಪ್ರಣವ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಕೆಲವು ಕಡೆ ಒಂದು ಕಡೆ ಊಟ ಆಗ್ತಾ ಉಂಟು, ಇನ್ನೊಂದು ಕಡೆ ಕಾರ್ಯಕ್ರಮ ಆಗ್ತಾ ಉಂಟು. ಇದು ಪೂರ್ತಿ ಕೇಳುವಂತ ಕಾರ್ಯಕ್ರಮ, ಹಾಗಾಗಿ ಇಲ್ಲಿ ಭಾರಿ ಒಳ್ಳೆ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಮಹಾದೇವ ಪಾರ್ವತಿ ವಾಗರ್ಥಾವಿವ ಸಂಪ್ರೋಕ್ತೋ ವಾಗರ್ಥ ಪ್ರತಿಪತ್ತಯ್ಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿಗೆ ಮಾತೆ ಮತ್ತು ಪಿತ ಯಾರು ಅಂತ ಹೇಳಿದ್ರೆ ಪಾರ್ವತಿ ಪರಮೇಶ್ವರ. ಅದಕ್ಕೆ ಗಣಪತಿ ಮತ್ತು ಸುಬ್ರಹ್ಮಣ್ಯನಲ್ಲಿ ಇಡೀ ಭೂಮಿಗೆ ಸುತ್ತು ಹೊಡೆದು ಬಾ ಅಂತ ಹೇಳಿದ್ದಕ್ಕೆ ಸುಬ್ರಹ್ಮಣ್ಯ ಭೂಮಿಗೆ ಸುತ್ತೊಡಿಲಿಕ್ಕೆ ಹೊರಟ್ರೆ ಗಣಪತಿ ದೇವರು ಅಪ್ಪ ಅಮ್ಮನಿಗೆ ಒಂದು ಸುತ್ತೊಡೆದು ನನಗೆ ನೀವೇ ದೇವರು ಅಂತ ತೋರಿಸಿಕೊಟ್ಟಂತ ಒಂದು ಕ್ಷೇತ್ರ. ಹಾಗಾಗಿ ಆಮೇಲೆ ಶಾಸ್ತಾರ, ಹಾಗೆ ದಾಂಪತ್ಯ ಜೀವನದಲ್ಲಿ ಶಿವಪಾರ್ವತಿಯರು ನಮಗೆ ಆದರ್ಶ ಅಂತ ಹೇಳ್ತಾರೆ. ಅದಕ್ಕೆ ಗಣಪತಿಗೆ ಪ್ರಥಮ ಪೂಜೆಯನ್ನು ಈಶ್ವರ ದೇವರು ಯಾಕೆ ಕೊಟ್ಟದ್ದು ಅಂತ ಹೇಳಿದ್ರೆ, ಗಣಪತಿಯ ಮೂರ್ತಿಯನ್ನು ನೋಡಿ ನೀವು, ಕಿವಿ ಸ್ವಲ್ಪ ದೊಡ್ಡದು. ಕಿವಿ ಯಾಕೆ ದೊಡ್ಡದು ಅಂತ ಹೇಳಿದ್ರೆ, ಇವತ್ತು ಎಲ್ಲರ ಸಮಸ್ಯೆ ಹೇಳಿದ್ದನ್ನು ಕೇಳುದಿಲ್ಲ, ಮಕ್ಕಳು ಹೇಳಿದ್ದನ್ನು ಅಪ್ಪ ಅಮ್ಮ ಕೇಳುದಿಲ್ಲ, ಅಪ್ಪ ಅಮ್ಮ ಹೇಳಿದ್ದನ್ನು ಮಕ್ಕಳು ಕೇಳುದಿಲ್ಲ, ಗಂಡ ಹೇಳಿದ್ದನ್ನು ಹೆಂಡತಿ ಕೇಳುದಿಲ್ಲ, ಹೆಂಡತಿ ಹೇಳಿದ್ದನ್ನು ಗಂಡ ಕೇಳುದಿಲ್ಲ, ಜನರು ಹೇಳಿದ್ದನ್ನು ಜನಪ್ರತಿನಿಧಿಗಳು ಹೇಳುದಿಲ್ಲ. ಹಾಗಾಗಿ ಸ್ವಲ್ಪ ಕೇಳುವ ಅಭ್ಯಾಸ ಇಟ್ಟುಕೊಳ್ಳಿ. ಇಂಥ ಗಣಪತಿಯ ಕಿವಿ ದೊಡ್ಡದು, ಕಣ್ಣು ಚಿಕ್ಕದು, ಮೊಬೈಲ್ ಮತ್ತು ಟಿವಿ ಕಂಡಾಬಟ್ಟೆ ನೋಡಬೇಡಿ, ಅದು ಹೆಚ್ಚು ನೋಡಿದ್ರೆ ಹೋಗ್ತದೆ ನಿಮ್ಮ ಜೀವನ. ಕಣ್ಣು ಚಿಕ್ಕದು, ಬಾಯಿಸ ಚಿಕ್ಕದು. ಇನ್ನೊಬ್ಬರ ಕುಟುಂಬದ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿ ನೀವು ಯಾಕೆ ತಲೆ ಹಾಳು ಮಾಡ್ಕೊಳ್ತೀರಿ? ಸೊಂಡಿಲು ನೋಡಿ, ಹೀಗೆ ಮಾಡಿ ತನ್ನ ಹೊಟ್ಟೆಯಲ್ಲಿ ಇಟ್ಟಿದ್ದಾನೆ. ಇನ್ನೊಬ್ಬರ ಕುಟುಂಬ ಸಂಸಾರಕ್ಕೆ ಮೂಗು ತುರಿಸುದು ಬಿಟ್ಟು ನಿನ್ನ ಯೋಚನೆ, ಕುಟುಂಬ ಸಂಸಾರದ ಆಲೋಚನೆ ಮಾಡು. ಆಗ ನಿನ್ನ ಅದು ಸಹ ಸೊಂಡಿಲು ಹೊಟ್ಟೆ ಮೇಲೆ ಇದೆ, ಆಗ ನಿನ್ನ ಹೊಟ್ಟೆ ಚೆನ್ನಾಗಿರ್ತದೆ ಅಂದ್ರೆ ನಿನ್ನ ಜೀವನ ಚೆನ್ನಾಗಿರ್ತದೆ ಅಂತ ಅರ್ಥ. ಹಾಗಾಗಿ ಆ ಗಣಪತಿಯ ಚಿತ್ರವನ್ನು ನೋಡಿಯೇ ನಾವು ಜೀವನದ ಪಾಠವನ್ನು ಕಲಿಯುವೆ. ದಾಂಪತ್ಯ ಜೀವನಕ್ಕೆ ಮಹಾದೇವ ಮತ್ತು ಪಾರ್ವತಿ. ನಮ್ಮ ಭಾರತ ದೇಶವನ್ನು ವಿಶ್ವಗುರು ಅಂತ ಕರೀಲಿಕ್ಕೆ ಕಾರಣವು ಒಂದು ಅತ್ಯಂತ ಒಳ್ಳೆ ಕೌಟುಂಬಿಕ ವ್ಯವಸ್ಥೆ ಈ ಭಾರತ ದೇಶದಲ್ಲಿ ಇದ್ದ ಕಾರಣ ಭಾರತ ವಿಶ್ವಗುರು. ಯಾಕೆ ವಿಶ್ವಗುರು? ಭಾರತದಲ್ಲಿ ಪರಸ್ಪರ ವಿಶ್ವಾಸವೇ ಗುರು, ಹಾಗಾಗಿ ಭಾರತ ವಿಶ್ವಗುರು. ಗಂಡನಿಗೆ ಹೆಂಡತಿ ಮೇಲೆ ವಿಶ್ವಾಸ, ಹೆಂಡತಿಗೆ ಗಂಡನ ಮೇಲೆ ವಿಶ್ವಾಸ, ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ವಿಶ್ವಾಸ, ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ವಿಶ್ವಾಸ. ಆದ್ರೆ ಇದೀಗ ಉಳಿತಾ ಇದೆ ಅಂತ ನಾವೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿ. ಮೊನ್ನೆ ಒಬ್ಬ ಮೊಬೈಲ್ ಕೊಡದೆ ಹೋಗಿದ್ದಾರೆ ತಾಯಿ, ಸಂಜೆ ಬರುವಾಗ ಮನೆಯ ಒಳಗೆ ಎಷ್ಟು ಹುಡಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಂಟೀರಿಯರ್ ಕಂಪ್ಲೀಟ್ ಬೇರೆ ಮಾಡಬೇಕಷ್ಟೇ. ಅದೇ ಮಗುವನ್ನು ಚಿಕ್ಕದಿರುವಾಗ ತಾಯಿ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಅಂತ ತೂಗಿದಂತ ತಾಯಿ, ಈ ಲಾಲಿ ಹಾಡುವಾಗ ಇದ್ದಂತ ಮಗುವಿನ ಬುದ್ಧಿ ಜಾಲಿ ಲೈಫಿಗೆ ಹೋಗುವಾಗ ಯಾಕೆ ಮನೆ ಹುಡಿ ಮಾಡುವ ಸ್ಥಿತಿಗೆ ಬಂತು? ಹಾಗಾದ್ರೆ ಈಶ್ವರ ದೇವಸ್ಥಾನದಲ್ಲಿ ನಾವು ಕೂತ್ಕೊಂಡು ಮಹಾವೀರ ಪಾರ್ವತಿ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಿದರ ಜೊತೆಗೆ ನಮ್ಮ ಮನಸ್ಸಿಗೂ ಸ್ವಲ್ಪ ಬ್ರಹ್ಮಕಲಶ ಆಗದಿದ್ರೆ ಖಾಲಿ ರಶೀದಿ ಮತ್ತು ಪ್ರಸಾದ ಎರಡು ಮಾತ್ರ ನಮ್ಮ ಮನೆಯಲ್ಲಿ ಉಳಿತದೆ, ಬೇರೇನು ಬದಲಾವಣೆ ಆಗುದಿಲ್ಲ. ಅದಕ್ಕೆ ಮುಂದುವರಿಸ್ತೇನೆ. ಫಸ್ಟ್ ಪಿ ಯು ಸಿ ಒಬ್ಬಳು ಮಗಳು, ನೈನ್ತಿನ ಒಬ್ಬಳು ಮಗಳು ಮನೆಯಲ್ಲಿ ಕೂತಿದ್ದಾರೆ. ರಜೆ ಆವತ್ತು ಫಸ್ಟ್ ಪಿ ಯು ಸಿ ಮಗಳು ಕಿವಿಗೆ ಇಟ್ಟು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಾಳೆ, ನೈನ್ತಿನ ಅವಳು ಕಿವಿಗೆ ಇಟ್ಟು ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಾಳೆ, ಏಳುವರೆ ಗಂಟೆಗೆ ಮಗ ಆಡಿ ಬಂದವ ಬ್ಯಾಟ್ ಇಟ್ಟು ಕೇಳಿದ ಅಮ್ಮ ಎಲ್ಲಿದ್ದಾರೆ, ಆಗ ಕಿವಿಯಿಂದ ತೆಗೆದ್ರು, ಎಲ್ಲೋ ಇದ್ರಲ್ಲ, ಇಲ್ಲ ಇರ್ಬೇಕಷ್ಟೇ ಅಂತ. ಸ್ವಲ್ಪ ಹೊತ್ತಲ್ಲಿ ಹೋಗಿ ನೋಡುವಾಗ ಬಾತ್ರೂಮ್ ಅಲ್ಲಿ ಬಿದ್ದಿದ್ದಾರೆ, ಜೀವ ಹೋಗಿದೆ. ಎಷ್ಟೊತ್ತಿಗೆ ಜೀವ ಹೋಗಿದೆ ಅಂತ ಗೊತ್ತಿಲ್ಲ, ಅದರ ಮಧ್ಯದಲ್ಲಿ ಎಷ್ಟು ಸರ್ತಿ ಕರೆದಿರಬಹುದು, ಮಕ್ಕಳೇ ನನಗೆ ಎದೆನೋ ಆಗ್ತಾ ಇದೆ, ಒಮ್ಮೆ ಬನ್ನಿ, ಒಂದು ಸ್ವಲ್ಪ ನೀರು ತಗೊಂಡು ಬನ್ನಿ, ಒಮ್ಮೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದ ಎಷ್ಟು ಬೊಬ್ಬೆ ಹೊಡೆದು ಕರೆದಿರಬಹುದು ಗೊತ್ತಿಲ್ಲ. 9 ತಿಂಗಳು ಹೊತ್ತು, 1 ದಿನ ಹೆತ್ತು, ಬಾಯಿಗೆ ತುತ್ತು, ಕೆನ್ನೆಗೆ ಮುತ್ತು ಕೊಟ್ಟು ಸಾಕಿದ ಮಕ್ಕಳೇ ಜೀವ ಹೋಗ್ಲಿಕ್ಕಾಗುವಾಗ 1 ಚಮಚ ನೀರು ಬಿಡುವಷ್ಟು ಪುರುಸೋತಿಲ್ಲದೆ ಒತ್ತುತ್ತಾ ಇದ್ದಾರೆ ಅಂತಾದ್ರೆ
ಯಾವ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ಜ್ಯೋತಿಷ್ಯರ ಹತ್ರ ನಾವು ಸ್ವಲ್ಪ ಮಕ್ಕಳೇನಾದ್ರೂ ಅಡಿಮೇಡಿ ಮಾಡುವಾಗ ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ತೇವೆ, ಏನಾಗಿದೆ ನಮ್ಮ ಮನೆಯಲ್ಲಿ? ಅದು ರಾಹು ದೋಷ ಉಂಟು, ಸ್ವಲ್ಪ ಕೇತು ದೋಷ ಉಂಟು, ಅದು ಅವನಿಗೆ ಅಷ್ಟಮ ಶನಿ ನಡೀತಾ ಉಂಟು, ಪಂಚಮ ಶನಿ ನಡೀತಾ ಉಂಟು ಅಂತ ಹೇಳ್ತಾರೆ. ಆದ್ರೆ ಜ್ಯೋತಿಷ್ಯಾಸ್ತ್ರ ಬರುವಾಗ ಬರೆಯುವಾಗ ಇಲ್ಲದ ಒಂದು ದೋಷವನ್ನು ಅವ್ರು ಹೇಳುದಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಸಿಮ್ ಮತ್ತು ನೆಟ್ವರ್ಕ್ ಇಡೀ ಕುಟುಂಬ ಹಾಳು ಮಾಡ್ತಾ ಉಂಟು, ಅದಕ್ಕೊಂದು ನೆಟ್ವರ್ಕ್ ಮತ್ತು ಸಿಮ್ ನಿವಾರಣಾ ಹೋಮ ಅಂತ ಮಾಡಿ ಎಲ್ಲ ಸಿಮ್ ಅನ್ನು ಹೋಮಕ್ಕೆ ಹಾಕಿ ಅವತ್ತು ಒತ್ತಿಸಿ ಬಿಡಿ ಅಂತ ಹೇಳಿದ್ರೆ ನಮ್ಮ ಮನೆ ಅರ್ಧವಾಸಿ ಸರಿಯಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಬುಕ್ಕಿಗೆ ಫೇಸ್ ಮಾಡಬೇಕಾದಂತ ಮಕ್ಕಳು ಫೇಸ್ಬುಕ್ ಅಲ್ಲಿ ಇದ್ದಾರೆ ಫುಲ್. ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡುವ ಜವಾಬ್ದಾರಿ ಬಿಟ್ಟು ಡೌನ್ಲೋಡ್ ಆಗ್ತಾ ಉಂಟು ಕಂಡಾಬಟ್ಟೆ. ಸೆಟಪ್ ಆಗುವ ಪ್ರಾಯದಲ್ಲಿ ಅಪ್ಸೆಟ್ ಆಗಿ ತಂದೆ ತಾಯಿಯೊಟ್ಟಿಗೆ ಲಿವಿಂಗ್ ಟುಗೆದರ್ ಮಾಡುವ ಯೋಗ್ಯತೆ ಇಲ್ಲದೆ ಅಥವಾ ಯೋಗ ಇಲ್ಲದೆ ಫೇಸ್ಬುಕ್ ಫ್ರೆಂಡಿನೊಟ್ಟಿಗೆ ಹೋಗಿ ನನ್ನನ್ನು ಅವ ಎಷ್ಟು ಚೆನ್ನಾಗಿ ನೋಡಿಕೊಳ್ತಾನೆ, ಅವ ಅಂಥವಲ್ಲ, ಎಷ್ಟು ಚೆನ್ನಾಗಿ ನೋಡಿಕೊಂಡ ಅಂತ ಹೇಳಿದ್ರೆ 35 ಪೀಸ್ ಮಾಡಿ ಫ್ರಿಡ್ಜಲ್ಲಿಟ್ಟು ನೋಡಿಕೊಂಡು. ಅಪ್ಪ ಅಮ್ಮನೊಟ್ಟಿಗೆ ಇರ್ತಿದ್ರೆ ಮುತ್ತೈದೆಯಾಗಿ ಒಂದು ಮನೆಗೆ ಹೋಗಿ ಮನೆ ಬೆಳಗಬಹುದಿತ್ತು. ಇದು ಲಿವಿಂಗ್ ಟುಗೆದರ್ಗೆ ಹೋಗಿ ಪೀಸ್ 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 ಆಗಿ ತಂಪಾಗಿ ನೋಡಿಕೊಂಡ ಮನೆ. ಎಂಥ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಬಂಧುಗಳೇ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು? ನಾವೆಲ್ಲ 6 ವರ್ಷದವರೆಗಿರುವಾಗ ನಮ್ಮ ತಂದೆ ತಾಯಿ ನಮಗೆ ತಲುಪಿಸಿ ಕೊಟ್ಟಿದಾರ, ತೋಟಕ್ಕೆ ಹೋಗುವ, ಗದ್ದೆಗೆ ಹೋಗುವ, ದನ ಹೊಡ್ಕೊಂಡು ಬಾ, ಬೀಜ ಕೊಯ್ಲಿಕ್ಕೆ ಹೋಗುವ, ತೋಡಂದ್ರೆ ಏನು ಎಂಥದ್ದು ಎಲ್ಲ ನಮಗೆ ಅನುಭವ ಇತ್ತು. 6 ವರ್ಷದ ನಂತರ ನಮಗೆ ಶಾಲೆ ಅಂತ ಏನು ಅಂತ ಗೊತ್ತಾದ. ಈಗ 3.5 ವರ್ಷದ ನಂತರ ಮನೆಯಲ್ಲಿ ಕೂತ್ಕೊಳ್ಳುವ ಸ್ವಾತಂತ್ರ್ಯ ಇಲ್ಲ ಮಕ್ಕಳಿಗೆ. ದೊಡ್ಡ ದೊಡ್ಡ ಶಾಲೆಗೆ ಸೇರಿಸುದು, ಪುಸ್ತಕವನ್ನು ಅಟ್ಟಿ ಹಾಕುದು. ಇವತ್ತು ಮೀನು ಕಡಿಮೆಗೆ ಸಿಕ್ಕಿದೆ, ಮೀನು ಕೊಯ್ದು ಬರುವಾಗ 4 ಪುಟ ಬರ್ದು ಬರೀ ಎದ್ರೆ ಜಾಗ್ರತೆ. ಕೊಯ್ದು ಬಂದು ನೋಡುದು 4 ಪುಟ ಬರ್ದಿಯಾ, ಈಗ ನಾನು ಮೀನಿಗೆಲ್ಲ ಕರೆಕ್ಟ್ ಮಸಾಲೆ ಅರ್ದು ಬರ್ತೇನೆ, ಇನ್ನು 4 ಪುಟ ಬರೀ ಎದ್ರೆ ಜಾಗ್ರತೆ. ಬೊಗ್ಗಿಗೆ ಊಟ ಹಾಕಿ ಬರ್ತೇನೆ, ಮಗ್ಗಿ ಕರ್ತ ಆಗ್ಬೇಕು. 6 ವರ್ಷದವರೆಗೆ ಪ್ರಕೃತಿಯಲ್ಲಿ ಅಪ್ಪ ಅಮ್ಮನ ಜೊತೆಯಲ್ಲಿ ದೊಡ್ಡ ಆಗಬೇಕಾದಂತ ಮಕ್ಕಳಿಗೆ 3.5 ವರ್ಷದಲ್ಲೇ ಒತ್ತಡ 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 ಹಾಕಿ ಕೈಯಲ್ಲೊಂದು ಮೊಬೈಲ್ ಅನ್ನು ಕೊಟ್ಟು ಒತ್ತಬೇಡ 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 ಅಂತ ಹೇಳಲಿಲ್ಲಲ್ಲ, ಇದೇ ಇವತ್ತು ಮನೆಯಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇರುತ್ತೆ. ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಲಿಯುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಇಲ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾವ ಮಕ್ಕಳ ಕೈಯಲ್ಲೂ ಅಪ್ಪ ಅಮ್ಮ ಮೊಬೈಲ್ ಕೊಡಲಿ. ಇಲ್ಲಾದ್ರೆ ಕಾರ್ಯಕ್ರಮ ಇರುವಾಗ ಸುಮ್ಮನೆ ಕೂತ್ಕೊಳ್ಬೇಕು ಎಂಬ ದೃಷ್ಟಿಯಿಂದ ನಾವು ಕೊಡ್ತೇವಲ್ಲ ಅಪ್ಪ ಅಮ್ಮ ಅವರ ಕೈಯಲ್ಲಿ ಮೊಬೈಲ್ ಅನ್ನು, ಜೀವಮಾನ ಇಡಿ ಅವರು ಸುಮ್ಮನೆ ಕೂತ್ಕೊಳ್ಳೋದು. ಕಲಿತುಕೊಳ್ಳುವುದಕ್ಕಾಗಿ ಲಾಕ್ಡೌನ್ ನಂತರ ಮಾನಸಿಕ ತಜ್ಞರು ಮಾಡಿದಂತ ಸ್ಟಡಿಯ ಪ್ರಕಾರ ಹೈಯೆಸ್ಟ್ ಮಕ್ಕಳಿಗೆ ಡಿಪ್ರೆಷನ್ ಬರಲಿಕ್ಕೆ ಕಾರಣವೇ 6 ವರ್ಷದವರೆಗಿನ ಬಾಲ್ಯವನ್ನು ಎಳೆದುಕೊಂಡಿದ್ದೀರಿ, ಭಾವನಾತ್ಮಕ ಬೆಳವಣಿಗೆ ಇಲ್ಲ. ನಾವೆಲ್ಲ ಚಿಕ್ಕದಿರುವಾಗ 1ನೇ ಪುಳಕೇಶಿ ದಂಡೆತ್ತಿ ಬಂದಾಗ 2ನೇ ಪುಳಕೇಶಿ ಕುಂಡೆತ್ತಿ ಹೋದ 5 ಮಾತು. ಮನುಷ್ಯನ ಜೀರ್ಣಾಂಗವ್ಯದ ಚಿತ್ರ ಬಿಡಿಸಿ ಭಾಗ ಹೆಸರಿಸಿ ಹೇಳಿದ್ರೆ ಬಾಯಿ ಇಲ್ಲಿದ್ರೆ ಗುದದ್ವಾರ ಅಲ್ಲಿರ್ತೀವಿ, ಅದು ಹೇಳ್ಕೊಂಡು ಹೋಗುದು ನಾವು ಮೆಲ್ಲ. ಅದಕ್ಕೆ ಮಾಸ್ಟರ್ ನೋಡಿ ಹೇಳುದು, ಇದರಲ್ಲಿ 3-4 ಜನರ ಕರುಳುಂಟು ಮಗ, ಅದರಲ್ಲಿ ಉಳಿದವ್ರದ್ದು ಒರೆಸಿ ನಿನ್ನಾದ್ರೂ ಮಾತ್ರ ಇಟ್ಟುಕೊಂತ. ತಲೆ ಬಿಸಿ ಇಲ್ಲ ನಮಗೆ, ಆರಾಮ ನಮ್ಮ ಬಾಲ್ಯವನ್ನು. ಅದಕ್ಕೆ ಬಾಲ್ಯದಲ್ಲಿ 6 ವರ್ಷದವರೆಗೆ, ಯಾಕಂದ್ರೆ ನಾವಿಲ್ಲಿ ಇದ್ದು ಹೋಗ್ಲಿಕ್ಕೆ ಬಂದವರು, ಈ ಭೂಮಿ ನಮ್ಮದಲ್ಲ, ನಾವು ಜಸ್ಟ್ ಇದ್ದು ಹೋಗ್ಲಿಕ್ಕೆ ಬಂದವರು. ಈ ಭೂಮಿ ಯಾರ್ದಾಗಾದ್ರೆ ಇದು ತಿಳ್ಕೊಳ್ಬೇಕು. ಈ ಧರೆಯು ಶಾಸ್ತಾನ ಶುಭದಾಲಯ, ಆ ಶಬರಿಗಿರಿಯವನ ಕರುಣಾಲಯ. ಈ ಧರೆಯು ಶಾಸ್ತಾನ ಶುಭದಾಲಯ, ಗಂಡೆ ಕಳಿದೆಂದು ಧನಿ ಮಾಡಿದೆ. ಅಯ್ಯವ್ಯವನ ನಾಮ ಮೂಡಿದೆ, ತಂಗಾಳಿ ತಂಪಾಗಿ ತಾಬೀಸಿದೆ. ತಂಗಾಳಿ ತಂಪಾಗಿ ತಾಬೀಸಿದೆ, ಅಯ್ಯವ್ಯವನ ಹುಡುಕಿ ಮನವೋಡಿದೆ.
ಅಯ್ಯಪ್ಪನ ಹುಡುಕಿ ಮನವೋಡಿದೆ. ಅಯ್ಯಪ್ಪನನ್ನು ಹುಡುಕಿ ನಮ್ಮ ಮನಸ್ಸು ಓಡಬೇಕು ಅಂತಾದ್ರೆ ಜಲಮಾಲಿನ್ಯ, ವಾಯುಮಾಲಿನ್ಯ, ಎಲ್ಲದಕ್ಕಿಂತ ಡೇಂಜರ್ ಮನೋಮಾಲಿನ್ಯ. ಇವತ್ತು ಎಲ್ಲ ಮನೆಯಲ್ಲೇ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನೋಮಾಲಿನ್ಯ. ಮನೋಮಾಲಿನ್ಯಕ್ಕೆ ಅರ್ಧ ಕಾರಣ ಇದು. ಇವತ್ತು ಅದು ಇಲ್ಲದೆ ನಮಗೆ ಬಿಟ್ಟು ಬಿಡುವ ಪರಿಸ್ಥಿತಿಯಲ್ಲೇ ನಾವಿಲ್ಲ. ನಮ್ಮ ಹಿರಿಯರ ಜ್ಞಾನ ನೋಡಿ, ಬೊಂಡ ಸಿಯಾಳ ಅಂಗಡಿಗೆ ಹೋಗಿ ಕೇಳಿ ಅಂತೆ, ನೀರು ಹೆಚ್ಚಿ ಇರುವಂತದ್ದು, ತಿರುಳು ಕಡಿಮೆ ಇರುವಂತ ಬೊಂಡ ಕೊಡಿ ಅಂತ ಟಕ 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 ಮಾಡಿ ಕೊಯ್ದು ಕೊಡ್ತಾರೆ. ಕರೆಕ್ಟ್ ಆಗಿ ಇರ್ತದೆ. ಆದ್ರೆ ಈಗ ಅಗ್ರಿಕಲ್ಚರ್ ಸೈನ್ಸ್ ಕಲಿತ ಮಕ್ಕಳಲ್ಲಿ ಕೇಳಿ ಅಂತೆ, ಅವರಿಗೆ ಬೊಂಡ ನೋಡಿ ಹೇಳಲಿಕ್ಕೆ ಬರುದಿಲ್ಲ. ಅವರು ಗೂಗಲ್ ಅಲ್ಲಿ ಕೇಳಿ, ಹಲೋ ಗೂಗಲ್, 90% ಗ್ರೀನ್ ಕಲರ್, 10% ಬ್ರೌನ್ ಕಲರ್, ವಾಟ್ ಅಬೌಟ್ ದಿಸ್ ಕೋಕೋನಟ್? ಅದು ತಿರುಗಿ 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 ಹೇಳ್ತದೆ, ದಟ್ ಈಸ್ ಬಣ್ಣಂಗ. ಇನ್ನೊಂದು 10 ವರ್ಷ ಹೋಗ್ಲಿ, ಮನೆಯಲ್ಲಿ ಯಾರಾದ್ರೂ ಸತ್ರೆ ಗೂಗಲ್ ಅಲ್ಲಿ ಕೇಳಿ, ಮನೆಯವರು ಸತ್ರು ಗೂಗಲ್ ಎಂತ ಮಾಡುದು? ಅದು ಹೇಳ್ತದೆ ಕುಟುಂಬದವರಿಗೆ, ಸೂತಕ ಅಂತ ಫೋನ್ ಮಾಡಿ ಹೇಳು, ಭ್ರಮ ಕಳಸಕ್ಕೆ ಹೋಗುದು ಬೇಡ ಅಂತ. ದರ್ಬೆ ತಂದು ಕೈಕಾಲು ಕಟ್ಟಿ ಹಾಕು ಹೇಳುವಾಗ ನೆಟ್ವರ್ಕ್ ಹೋದ್ರೆ ಹೆಣ ಅಲ್ಲೇವ. ಸ್ವಂತಿಗೆ ಕಳ್ಕೊಂಡಿದ್ದಾರೆ ಮಕ್ಕಳಿಗೆ. ಏನಿದ್ರು ಮೊದಲೆಲ್ಲ ಹೆತ್ತ ತಾಯಿಯ ಕೈಯಲ್ಲಿ ಒಂದು ಕತ್ತಿ ಕೊಡ್ತಾ ಇದ್ರು, ಎಲ್ಲಿ ಹೋಗುವಾಗಲೂ ಇಟ್ಕೊಡ್ತಿದ್ರು ಅದನ್ನು. ಈಗ ಅದೇ ಕತ್ತಿ ಹೆರದವರ ಕೈಯಲ್ಲಿ ಬಂದು ಆ ಮೊಬೈಲ್ ನಮಗೆ ಕತ್ತಿ ಆಗಬಾರದು ಅಂತ ನಮ್ಮ ಜೀವನ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು. ಎಷ್ಟು ಇದು ಹಾಳಾಗ್ತಾ ಇದೆ. ಮೊನ್ನೆ ಒಬ್ಬ ಗಂಡ ಮೊಬೈಲ್ ಅನ್ನು ಟೇಬಲ್ ಮೇಲೆ ಇಟ್ಟು ಹೋಗಿದ್ದಾನೆ, ಸ್ನಾನಕ್ಕೆ ಹೋಗಿದ್ದಾನೆ, ಅವನಿಗೆ ಲಾಕ್ ಮಾಡ್ಲಿಕ್ಕೆ ಮರೆತು ಹೋಗಿದೆ. ಹೆಂಡತಿ ಬಂದು ಹತ್ರ ಕೂತ್ಲು, ಮೊಬೈಲ್ ಅಲ್ಲಿ ಸೌಂಡ್ ಆಗ್ಲಿಕ್ಕೆ ಶುರುವಾಯ್ತು, ಎಂತದು ಮೆಸೇಜ್ ಬರ್ಲಿಕ್ಕೆ, ಟೈಂಕ್ 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 ಅಂತ. ಹೆಂಡತಿ ತೆಗೆದು ನೋಡಿದ್ಲು, ನೋಡುವಾಗ ಅದರಲ್ಲಿ ಬರ್ತಾ ಉಂಟು, ಅರ್ಧ ಗಂಟೆಯಿಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಯಾಕಿಲ್ಲ ಚಿನ್ನ, ನನ್ನ ಮೇಲೆ ಕೋಪ, ಇಷ್ಟು ಸಮಯದ ಪ್ರೀತಿ ಮರೆತು ಏನನ್ನು ಬಿಡ್ದು ಪೋಪ. ಈ ಗಂಡನಿಗೆ ಸಂಗತಿ ಗೊತ್ತಿಲ್ಲ, ಫುಲ್ ಡೌ ಸಾಬೂನು ಹಾಕೊಂಡು ಒಳ್ಳೆ ಪದ್ಯದಲ್ಲಿ ಸ್ನಾನ ಮಾಡ್ತಾರೆ. ಎಲ್ಲಿರುವೆ ಮನವ ಕಾಡು ಬರುವಸಿಯೇ ಬಯ್ಯ ಅವನಿಗೆ ಬಾತ್ರೂಮಿನ ಹೊರಗಡೆ ಬಳ್ಳಿ ರೆಡಿ ಆಗಿದೆ ಅಂತ ಗೊತ್ತಿದೆ. ಹೊರಗೆ ಬಂದ ಕೂಡಲೇ ಹೆಂಡತಿ ಮೊಬೈಲಿಗೆ ಹಿಡ್ಕೊಂಡು ಸ್ಮರಣ ಸಂಚಿಕೆ ಬಿಡುಗಡೆಗೆ ರೆಡಿ ಆಗಿ ನಿಂತಿದ್ದಾಳೆ. ಅವಳು ಕೇಳಿದ್ಲು, ಈ ಮೆಸೇಜ್ ಬಂದ ಹುಡುಗಿಗೆ ಬಯಕೆಯ, ನನಗಿನ್ನು ಬಳ್ಳಿಯ, ಈ ಬಚಂಗಾಯಿಯ ಏರಿಯ ಅಂತ. ಉಟ್ಟ ವಸ್ತ್ರದಲ್ಲೇ ಮನೆಗೆ ಹೋಗಿ ಮನೆಯ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ. ಈಗ ಹೇಳಿ ದೇವರು ಏನ್ ಮಾಡ್ಲಿಕ್ಕೆ ಆಗ್ತದೆ? ದೇವರು ಬಂದು ಲಾಕ್ ಮಾಡ್ಬೇಕಿತ್ತ ಮೊಬೈಲ್ ಅನ್ನು. ದೇವರು ಯಾವತ್ತೂ ನಮಗೆ ಕಷ್ಟ ಕೊಡ್ಲಿಕ್ಕೆ ಬರಲಿಲ್ಲ. ನಾವು ಎಷ್ಟೋ ಸರ್ತಿ ಗ್ರಹಿಸ್ತೇವೆ, ನಮಗೆ ದೇವರು ಕಷ್ಟ ಕೊಡ್ತಾರೆ, ದೇವರು ಕಷ್ಟ ಕೊಡ್ತಾರೆ, ದೇವರ ಸ್ವರೂಪವೇ ಬೇರೆ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾ ದೀಪ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾ ದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂಗಳಾಲಯ. ಇದು ಇವತ್ತಿನ ಅಗತ್ಯ, ಇವತ್ತಿನ ಅಗತ್ಯ ಇದು. ಮನೆ ಮಂತ್ರಾಲಯ ಆಗ್ಬೇಕು, ಮನಸ್ಸು ದೇವಾಲಯ ಆದ್ರೆ ಮಾತ್ರ ನಮ್ಮ ಮನೋಮಾಲಿನ್ಯ ಹೋಗ್ತದೆ. ನಾವು ಮಕ್ಕಳನ್ನು ಮಂಗ ಮಾಡಿದ್ದು ಇಷ್ಟ ತನಕ. ಜಲಮಾಲಿನ್ಯ ಎಂದರೇನು ಬರೀರಿ, ನಾಲ್ಕು ಕಾರಣ ಜಲಮಾಲಿನ್ಯಕ್ಕೆ: ತೋಡಿನಲ್ಲಿ ನಾಯಿ ಮತ್ತು ಬೆಕ್ಕನ್ನು ತೊಳೆಯುವುದು, ಚಿಕ್ಕ ಮಕ್ಕಳ ಬಟ್ಟೆಯನ್ನು ತೊಳೆಯುವುದು, ಅಜ್ಜ ಅಜ್ಜಿ ಹೋಗಿ ತೋಡಿನಲ್ಲಿ ಬೆಳಿಗ್ಗೆ ಕುಳಿತುಕೊಳ್ಳುವುದು ಜಲಮಾಲಿನ್ಯ. ವಾಯುಮಾಲಿನ್ಯ ಎಂದರೆ ಹಲಸಿನ ಬೀಜ, ಬಟಾಟೆ, ಕಡಲೆ ಮತ್ತು ಗೆಣಸು ಕಾರಣ. ಇವತ್ತಿನ ಮಕ್ಕಳಿಗೆ ಡೇಂಜರ್ ಮನೋಮಾಲಿನ್ಯ. ಈ ಮನಸ್ಸನ್ನು ಸರಿ ಮಾಡಬೇಕು ಅಂತಾದ್ರೆ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ರೆ ಶಾಲೆಯಲ್ಲಿ ಸಿಗ್ತದೆ ಅಂತ ಭ್ರಮೆಯಲ್ಲಿದ್ದೇವಲ್ಲ ನಾವು. 2 ವರ್ಷದ ಮೊದಲು ಗೊತ್ತಾಯ್ತಲ್ಲ ಶಾಲೆಯಲ್ಲಿ ಎಂತ ಸಿಗ್ತದೆ ಅಂತ. 50 ಪೌಂಡ್ ನೆಕ್ಲೆಸ್ ಎಲ್ಲ ಶೋಕೇಸ್ ಅಲ್ಲೆಲ್ಲ ಇದ್ದದ್ದು ನೆಕ್ಲೆಸ್. ಕಾಂಜೀವರಂ ಸಾರಿ, ಯಮರಾಜ್ ಬನ್ಯಾನ್, ಎಲ್ಲ ಒಳಗೆ 10 ರೂಪಾಯಿಯ ಮಾಸ್ಕು, ಮುಸುಂಟಿನ ಮತ್ತೆ ಪೇಟೆಗೆ ಹೋಗಿ ಬರುವಾಗ ಪೊಟ್ಟು ತೆಂಗಿನಕಾಯಿ ಬೊಳ್ಳಕ್ಕೆ ಹೋಗಿ ಬಂದಾಗ ಯಾರ ಗುರುತ ಯಾರಿಗೂ ಸಿಗ್ಲಿ.
ಆ ಇನ್ನೊಬ್ಬರ ಬೈಕಲ್ಲಿ ಅಪ್ಪ ಅಮ್ಮನಲ್ಲಿ ಸುಳ್ಳು ಹೇಳಿಕೆಲ್ಲ ಅವರು ತಿರುಗ್ಲಿಕ್ಕೆ ಹೋಗ್ತಾರಲ್ಲ ಅವರಿಗೆ ಸ್ವಲ್ಪ ಉಪಯೋಗ ಆಗಿದೆ. ಇನ್ನೊಂದು ಸಾಲ ತೆಗೆದವರಿಗೆ ಗುರುತ ಸಿಗುದಿಲ್ಲ, ಗುರುತ ಸಿಕ್ಕಿ ಸಾಲ ಕೇಳಿದ್ರು ಅವನಿಗೇನು ಚರ್ಚೆ ಮಾಡಬೇಕಾಗಿಲ್ಲ, ಮಾಸ್ಕ್ ಜಾರಿಸಿ ಆಕ್ಷಿ ಮಾಡಿದ್ರೆ ಓಡ್ತಾನೆ. ಮೊದಲೆಲ್ಲ ಡಾಕ್ಟರ್ ಅಲ್ಲಿ ಟೆಸ್ಟ್ ಮಾಡೋದು ಹೇಗೆ, ಭಯ ಮಾಡು ಮಗ ನಾಲ್ಗೆ ಹೊರಗೆ ಹಾಕು ಕಣ್ಣು ನೋಡ, ಬೆಳಿಗ್ಗೆಲ್ಲ ಸರಿ ಹೊರಗೆ ಹೋಗ್ತದ? ಅವರಿಗೆಲ್ಲರಿಗೆ ಹೊರಗೆ ಹೋಗುವ ಜವಾಬ್ದಾರಿ ನಿನಗೆ ಯಾಕೆ, ನಿನ್ನಲ್ಲಿ ಕೇಳಿದ್ದು ಸಭೆ ನೋಡಿದೆ ಯಾಕೆ, ಅವರಿಗೆಲ್ಲ ಹೋಗದಿದ್ರೆ ನೀನು ಕೊಡ್ತೀಯ ಮೈಸೂರು ಬಾಳೆಹಣ್ಣು, ನಿನಗೆ ಹೋಗ್ತದಲ್ಲ. ಹಾ ಸರಿ ಹೋಗ್ತದ, ಒಂದೇ ಸಲ ಹೋಗುದ, ಎರಡು ಸರ್ತಿ ಹೋಗ್ಬೇಕು ದಿನಕ್ಕೆ ಆಯ್ತಾ. ಪಲ್ಸ್ ನೋಡಿ ಮದ್ದು ಕೊಡ್ತಾ ಇದ್ರು ಪಲ್ಸ್, ಈಗ ಕೆಲವರು ಪಲ್ಸ್ ನೋಡಿ ಕೊಡ್ತಾರೆ, ಕೆಲವರು ಪರ್ಸ್ ನೋಡಿ. ಮೊನ್ನೆ ಒಬ್ಬರನ್ನ ಶ್ವಾಸಕೋಶದಲ್ಲಿ ಜೀರಳೆ, ಲಕ್ಷಗಟ್ಟಲೆ ಮದ್ದು ಮಾಡಿದ್ರು ಜೀರಳೆ ಅಲ್ಲಿ. ಪುಣ್ಯಕ್ಕೆ ಮನೆಯವರು ಮೂಗಿನಿಂದ ಹಿಟ್ಟು ಬಿಡಲಿಲ್ಲ, ಹಿಟ್ಟು ಬಿಡ್ತಿದ್ರೆ ಜೀರಳೆಯ ಒಟ್ಟಿಗೆ ಎರಡು ಸೋಕು. ಈ ಎಕ್ಸ್ರೇಯನ್ನು ಕಳಿಸಿದ್ರು ವಿದೇಶಕ್ಕೆ, ಅವ್ರು ನೋಡಿ ಹೇಳಿದ್ರಂತೆ ಇದು ಜೀರಳೆ ಇರೋದು ಶ್ವಾಸಕೋಶದಲ್ಲಿ ಅಲ್ಲ, ಇದು ಎಕ್ಸ್ರೇ ಮಿಷಿನ್ ಒಳಗುಂಟು, ಅದನ್ನು ತೆಗೀರಿ. ಅಂದ್ರೆ ಈಗ ದುಡ್ಡು ಮಾಡುದು ಅಂದ್ರೆ ಹೇಗಿದ್ರು ದುಡ್ಡು ಮಾಡುದು, ಪಲ್ಸ್ ನೋಡಿ ಮದ್ದು ಕೊಡ್ತಾ ಇದ್ರು. ಒಂದು ಸ್ಟೆಥೋಸ್ಕೋಪ್ ಅಲ್ಲಿಗೆ ಟೆಸ್ಟ್ ಮುಗಿತಿದ್ದು 1920 ನಾವು ಕಲ್ತದ್ದು ಜಾಸ್ತಿ ಆದಕ್ಕೆ ದೇವರು ಸಹ ಒಂದು ಸ್ಟೆಪ್ ಮೇಲೆ ಹೋದ ನೋಡಿ, ಮೂಗಿಗೆ ಹಾಕ್ಲಿಕ್ಕೆ ಶುರು ಮಾಡಿ. ಇನ್ನು ಮೇಲೆ ಜಾಗ ಇಲ್ಲ, ಈಗ ಚೀನಾದಿಂದ ವಾಪಸ್ ಹೊರಟಿದೆ. ಕೆಲವು ಮಕ್ಕಳು ಪುಸ್ತಕ ಮಾಡಿಸಿಟ್ಟಾಯ್ತು, ಈಗ ಫೆಬ್ರವರಿ ತನಕ ಇರ್ಬೋದು ಹೆಚ್ಚಂದ್ರೆ. ಇನ್ನು ಮೇಲೆ ಜಾಗ ಇಲ್ಲ, ಇನ್ನೇನಾದ್ರೂ ಅದು ರೂಪಾಂತರಿ ತಳಿ, ಅದು ಉಪತಳಿ, ಅದು ಇಲ್ಲಿ ಟೆಸ್ಟ್ಗೆ ಸಿಕ್ಕುದಿಲ್ಲ, ಅದು ಆಹಾರ ತಿಂದಾದ ಮೇಲೆ ಅಲ್ಲಿಯ ಸ್ಯಾಂಪಲ್ ಬೇಕು ಮರು ದಿವಸ ಅಂತ ಹೇಳಿ ಏನಾದ್ರೂ ಡಾಕ್ಟರ್ ಹೇಳಿದ್ರು, ಪಿ ವಿ ಸಿ ಪೈಪಿಗೆ ಹತ್ತಿ ಕಟ್ಟಿಕೊಂಡು ಮನೆಗೆ ಬರ್ತಾರೆ. ಮೊದಲು ಹೇಳ್ಬೇಕು ಅವರಿಗೆ, 2 inches ಮುಕ್ಕಾಲು ಇಂಚಿದ್ದ ಅರ್ಧ ಇಂಚಿದ್ದ. ಅದಕ್ಕೆ ಹೇಳುದು ಶಾಲೆಯಲ್ಲಿ ಸುರುವಿಗೆ ಪಾಠ ಮತ್ತೆ ಪರೀಕ್ಷೆ, ಜೀವನದಲ್ಲಿ ಸುರುವಿಗೆ ಪರೀಕ್ಷೆ ಮತ್ತೆ ಪಾಠ. ನಾವು ಪಾಠ ಕಲ್ತುಕೊಂಡೆವು ಪ್ರಕೃತಿಗೆ ವಿರುದ್ಧವಾಗಿ. ಅದಕ್ಕೆ ಹೇಳಿದ್ದು ಪ್ರಕೃತಿಯಲ್ಲಿ ದೇವರನ್ನು ಕಾಣುವಂತ ಏಕೈಕ ದೇಶ ಉಂಟು ಅಂತಾದ್ರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆದ್ರು. ಯಾಕೆ ಅವರು ಮರವನ್ನು ಟ್ರೀ ಅಂತ ಮಾತ್ರ ಹೇಳಿದ್ರು. ನಾವು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ. ಮೂಲದಲ್ಲಿ ಬ್ರಹ್ಮದೇವರಿದ್ದಾನೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಬೇರನ್ನು ಮದ್ದು ಕೊಡು, ಸೃಷ್ಟಿಯಾದದ್ದಷ್ಟೇ ಅಂತ. ಬೇರಿನಲ್ಲಿ ಬ್ರಹ್ಮ ಇದ್ದಾನೆ. ಮಧ್ಯತೋ ವಿಷ್ಣು ರೂಪಿಣಿ, ಮಧ್ಯದಲ್ಲಿ ಪಾಲನಕರ್ತ ವಿಷ್ಣು ಇರುವುದು. ಅದಕ್ಕೆ ಹಾಳೆಯ ಕೆತ್ತೆಯ ಕಷಾಯ ಆಟಿ ಅಮಾವಾಸ್ಯ ಹೊತ್ತು ಕುಡಿಯುವುದು ತೊಗಟೆ. ಅಗ್ರತೋ ಶಿವರೂಪಾಯ, ಮಹಾದೇವನನ್ನು ಮೇಲೆ ಇಟ್ಟದ್ದು ಯಾಕೆ, ಈಶ್ವರ ಲಯಕರ್ತ. ಮೇಲೆ ಯಾಕೆ ಇಟ್ಟದ್ದಂದ್ರೆ ಎಲೆ ಇರುವುದು ಮರದ ತುದಿಯಲ್ಲಿ, ಎಲೆ ಬಿಡುಗಡೆ ಮಾಡುವುದು ಆಮ್ಲಜನಕವನ್ನು. ಆ ಹಸಿರು ಇದ್ರೆ ಮಾತ್ರ ಇಲ್ಲಿ ಉಸಿರು, ಆ ಹಸಿರು ಇಲ್ಲ ಅಂತಾದ್ರೆ ಅಲ್ಲಿ ರುದ್ರ ಇಲ್ಲ ಅಂತಾದ್ರೆ ಇಲ್ಲಿ ಲಯ. ಉಸಿರಾಟ ಇಲ್ಲ ಅಂತಾದ್ರೆ ನಮ್ಮದೆಂತ ಕಾರ್ಬಾರ್. ಅದಕ್ಕೆ ಮಕ್ಕಳನ್ನು 6 ವರ್ಷದವರೆಗೆ ಶಾಲೆಗೆ ಸೇರಿಸಿದ್ರು. ಒತ್ತಡ ಹಾಕಬೇಡಿ ಮತ್ತು ಒತ್ತಲಿಕ್ಕೆ ಬಿಡಬೇಡಿ. ಗಾಡಿ ಸ್ಪೀಡ್ ಹೋಗ್ಬೇಕು ಅಂತ ನೀವು ಹೊಡೆಯುವುದು ಎತ್ತಿಗೆ ಹೊಡಿಬೇಕಲ್ಲದೆ ಬಂಡಿಗೆ ಯಾಕೆ ಹೊಡಿತಾ ಇದ್ದೀರಿ? ಎಷ್ಟು ಮಕ್ಕಳದ್ದು ವಾಟ್ಸ್ಆ್ಯಪ್ ಬರ್ತದೆ, ಅಪ್ಪ ಅಮ್ಮ ಕೂತ್ಕೊಂಡು ಹೊಡೆದು ಕಲೀಲಿಕ್ಕೆ. 6 ವರ್ಷದವರೆಗೆ ಭಾವನಾತ್ಮಕ ಸಂಬಂಧ ಹೊಡಿಬೇಡಿ. 6 ರಿಂದ 16 ವರ್ಷದವರೆಗೆ ಮಣ್ಣಿನ ಪಾತ್ರೆ ಮಾಡಿದಾಗೆ ಮಾಡಿ. ಮಣ್ಣಿನ ಪಾತ್ರೆ ಮಾಡುವವರು ನೋಡಿ, ಒಳಗಿಂದ ಒಂದು ಕೈ ಹೀಗಿರ್ತದೆ, ಹೊರಗಿಂದ ಒಂದು ಕೈ ತಟ್ಟತಾ ಇರ್ತದೆ. ನಿಮ್ಮ ಮುದ್ದುಂಟಲ್ಲ ಬಂಗಾರು ಗಿಂಗರು ಗುಂಗುರು ಅದೆಲ್ಲ ಸ್ವಲ್ಪ ಒಳಗಿಡಿ. 6 ವರ್ಷದ ನಂತರ ತಪ್ಪು ಮಾಡುವಾಗ ಇದು ತಪ್ಪು ಮಗ, ಇದು ತಪ್ಪು ನೋಡು ಅಂತ ತಟ್ಟಿ 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 ಹೇಗೆ ಮಣ್ಣಿನ ಪಾತ್ರೆಗೆ ಶೇಪ್ ಕೊಡ್ತಾರ ಹಾಗೆ ನಿಮ್ಮ ಮಕ್ಕಳಿಗೆ ಶೇಪ್ ಕೊಡಿ. ಇದೇ ಸಂಸ್ಕಾರ, ಇದು ಬಿಟ್ಟರೆ ಬೇರೆ ಸಂಸ್ಕಾರ. ಮೊನ್ನೆ ಒಬ್ರು ಅಜ್ಜಿ ಹೇಳಿದ್ರು, ನೀವು ಬಂಡಿ ಎಲ್ಲ ಹೇಳುದು ಸರಿ, ನನ್ನ ಮಗಳ ಮಗ ಒಬ್ಬ ಇದ್ದಾನೆ 4 ವರ್ಷ, ಅಷ್ಟೇ ದೊಡ್ಡವ ಅಪಚಾಂಗಿ ಹಾಕಿದ್ದ ಅವನಷ್ಟೇ ದೊಡ್ಡವ ಇದ್ದಾನೆ. ಹೆಬ್ಬೆರಳನ್ನು 24 ಗಂಟೆ ಬಾಯಿಂದ ತೆಗೆಯುವುದಿಲ್ಲ. ಇವತ್ತು ಹೋಗಿ ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಕಟ್ಟಿ ಒತ್ತುತ್ತೇನೆ. ಅವನಿಗೆ ಕೊಂಡೋಗುವಾಗ ಗೊತ್ತಾಗಬೇಕು. ನಾನು ಹೇಳಿದೆ ಅಷ್ಟೆಲ್ಲ ಕಷ್ಟಪಡಬೇಡಿ, ಕಟ್ಟಿಂಗ್ ಪ್ಲೇಯರ್ಗೆ ಭಯಂಕರ ರೇಟ್ ಉಂಟು. ಒಂದು ಲೂಸ್ ಚಡ್ಡಿ ಹಾಕಿ ಬಿಟ್ಟರು. ಇನ್ನು ಬಾಯಿ ಬೆರಳಿಗೆ ಹಾಕುವುದಿಲ್ಲ, ಇಡ್ಕೊಳ್ಳಿ
ಹಿಡ್ಕೊಂಡೆ ಓಡ್ಬೇಕಷ್ಟೇ, ಬಿಟ್ರೆ ಪುಸ್ತಕ ಕೆಳಗೋಗ್ತ. ಅಂತದೇನಾದ್ರೂ ಮಾಡುದು ಬಿಟ್ಟು ನಾವು ಆ ಮಕ್ಕಳಿಗೆ ಕಂಡ ಭಾವನಾತ್ಮಕವಾಗಿ ಬೆಳವಣಿಗೆ ಮಾಡುವ ಆರು ವರ್ಷದೊಳಗಿನ ಮಕ್ಕಳಿಗೆ ಕಲಿ ಕಲಿ ರನ್ನಿಂಗ್ ಲೆಟರ್ ಬರಬೇಕು. ರನ್ನಿಂಗ್ ಲೆಟರ್, ರನ್ನಿಂಗ್ ಲೆಟರ್ ಬರದಿದ್ರು ತೊಂದ್ರೆ ಇಲ್ಲ, ನಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ರನ್ನಿಂಗ್ ಮಾಡಿದ್ರೆ ಸಾಕು ನಮ್ಮ ಮಕ್ಕಳು. ಈಗ ಮಾರ್ಕ್ ಮಾರ್ಕ್ ಮಾರ್ಕ್, ಇನ್ನು ಮಾರ್ಕ್ ಅಲ್ಲ ಬಂಧುಗಳೇ, ರಿಮಾರ್ಕ್ ಬಾರದ ಹಾಗೆ ಜೀವನ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಕಳಿಸ್ಬೇಕು. ನಮ್ಮ ಮಕ್ಕಳು ಫ್ರಿಡ್ಜ್ ಅಲ್ಲೇ ಹೋಗಿ ಕೂತ್ಕೊಳ್ಬಾರದು ದಯಮಾಡಿ. ಹಾಗಾಗಿ ಪ್ರಥಮ ಪ್ರಾರ್ಥನೆಯನ್ನು ಆ ಪಾರ್ವತಿ, ಆ ಮಹಾದೇವ, ಆ ಶಾಸ್ತಾರನನ್ನು ಈ ಪ್ರಕೃತಿಯ ಉಬ್ರಂಗಳದ ಪ್ರಕೃತಿಯ ಪ್ರತಿ ಮರ ಗಿಡಗಳಲ್ಲಿ ಕಾಣುವಂತ ಒಂದು ಪ್ರಯತ್ನವನ್ನು ಮಾಡುವ ಒಂದು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ. ಹಸಿರು ಹಸಿರಿನ ಹೆಸರಿನದ ಮರ ಹರಿಯದಿರು ಅದರೆಯ ಆಯಿಲೆಯಲ್ಲೇ ಮಲಗಿರಬಹುದು ನಮ್ಮನು ಕಾಯುವ ದೈವ. ಹಸಿರು ಹಸಿರಿನ ಹೆಸರಿನದ ಮರ ಹರಿಯದಿರು ಅದರೆಯ ಆಯಲಿಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ನಮ್ಮನು ಕಾಯುವ ದೈವಾ.
ಒಂದು ಚಪ್ಪಾಳೆ ಕೊಡಿ ಬಂಧುಗಳ. ಹಾಗಾಗಿ ಒಳ್ಳೆಯ ಶಬ್ದ ಕೇಳಿ ಹೇಳಿ, ಎಲ್ಲಿ ಯಾವ ಮನೆಯಲ್ಲಿ ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ. ನಾವೆಲ್ಲರೂ ಹುಟ್ಟಿದ ತಕ್ಷಣ ಫಸ್ಟಿಗೆ ಕೇಳಿದ್ದು ಶಬ್ದ. ಅದಕ್ಕೆ ಸಂಸ್ಕಾರ ಬರಬೇಕು ಅಂತಾದ್ರೆ 6 ವರ್ಷದವರೆಗೆ ಬೆಳಿಗ್ಗೆ ಎದ್ದು ಒಳ್ಳೆಯ ಸಂಗೀತವನ್ನು ಹಾಕಿ ಯೂಟ್ಯೂಬ್ ಅಲ್ಲಿ ಹಾಡ್ಲಿಕ್ಕೆ ಬಂದ್ರೆ ಒಳ್ಳೆದು. ಜೋಗುಳ ಇಲ್ಲ ಈಗ, ಈಗ ಜೋಗುಳ ಬಾರಿ ಕಡಿಮೆ ಆಗಿದೆ. ಹಾಗಾಗಿ ಯೂಟ್ಯೂಬಿನಲ್ಲಿ ಆದರೂ ಆ ಮಕ್ಕಳಿಗೆ ತೊಟ್ಟಿಲಲ್ಲಿರುವಾಗ ಬೆಳಿಗ್ಗೆ ಎದ್ದು ಒಳ್ಳೆಯ ಸಂಗೀತ ಕೇಳಿಸಿ ಸಂಸ್ಕಾರದ 1ನೇ ಭಾಗ ಶಬ್ದ. ಅದಕ್ಕೆ ದೇವರು ಬಾಲ್ಯವನ್ನು ಕೊಟ್ಟದ್ದು. ಯಾಕೆ? ಬಾಲ್ಯದಲ್ಲಿ ನಿನ್ನ ಬಾಲಲೀಲೆ ತೋರಿಸಿ ಅಪ್ಪ ಅಮ್ಮನಿಗೆ ಸಂತೋಷ ಕೊಡು. ಯಾಕಂದ್ರೆ ಕಡೆಗಾಗುವಾಗ ಅವರು ಬದುಕಿರ್ತಾರೆ ಅಂತೂ ಹೇಳಲಿಕ್ಕಾಗುದಿಲ್ಲ. ಫೇಸ್ಬುಕ್ಕಿನ ಹಿಂದೆ ಹೋದ್ರೆ ನೀನು ಬದುಕಿರ್ತಿ ಅಂತ ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ಫಸ್ಟ್ಗೆ ಅಮ್ಮ ಅಪ್ಪ ಅಮ್ಮನಿಗೆ ಬಾಲಲೀಲೆ ತೋರಿಸಿ ನೀನು ಅವರಿಗೆ ಸಂತೋಷ ಕೊಡು. ಯೌವನ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಬದುಕು ಕಟ್ಟಿಕೊಳ್ಳಿಕ್ಕೆ. ಉದ್ಯೋಗ ಮಾಡು, ಸಂಪಾದನೆ ಮಾಡು, ಸಂಪಾದನೆ ಮಾಡಿ ಒಂದು ಒಳ್ಳೆಯ ಮನೆ ಕಟ್ಟು, ಅಪ್ಪ ಅಮ್ಮನನ್ನು ಮನೆಯಲ್ಲಿ ಕೂತ್ಕೊಳ್ಳಿಸು. ತಾಕತ್ತಿದ್ರೆ ಯೌವನ ಇರುವಾಗ ವೇದಿಕೆಗೆ ನೀ ಬಂದು ನಿಂತು ಮಾಲೆ ಹಾಕಿಸುವ ಕೆಲಸ ಮಾಡಬೇಕಲ್ಲದೆ ಡ್ರಗ್ಸ್ ಗಾಂಜಾದ ಹಿಂದೆ ಹೋಗಿ, ಪ್ರೀತಿ ಪ್ರೇಮದ ಹಿಂದೆ ಹೋಗಿ, ಕೊಲೆ ಸುಲಿಗೆಯ ಹಿಂದೆ ಹೋಗಿ, ಏನಕ್ಕೇನು ಮಾಡಿಕೊಂಡು ಜೀವ ಕಳೆದುಕೊಂಡು ಮಲಗಿದಲ್ಲಿ ಮಾಲೆ ಹಾಕಿದ ಕೆಲಸವನ್ನು ಯಾವ ಮನೆಯ ಯುವಕರು ಯುವತಿಯರು ಮಾಡಬಾರದು. ಇದು ಮಹಾದೇವ ದೇವರಿಗೆ ನಿಜವಾದ ಬ್ರಹ್ಮಕಲಶ. ಇವತ್ತು ದೊಡ್ಡ ಅಪಾಯದಲ್ಲಿ ತಂತ್ರಜ್ಞಾನ ಇದೆ. ಅದಕ್ಕೆ ಒಳ್ಳೆಯ ಶಬ್ದ ಕೇಳಿಸಿ ಹೇಳಿ. ರೋಗದ ಸಂಗೀತ ಅಲ್ಲ, ರಾಗದ ಸಂಗೀತ. ಇವತ್ತು ಮಕ್ಕಳನ್ನು ಹಾಳು ಮಾಡ್ತಾ ಇರೋದು ರೋಗದ ಸಂಗೀತ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತಿರ್ಗಾಣರ ಸಂಪಣಿ ನೋಡಿ. ಶಿಶುವಿಗೂ ಸಂಗೀತ ಕೆಲಸ ಮಾಡ್ತದೆ ಮನಸ್ಸು ಒಳ್ಳೆದಾಗ್ಲಿಕ್ಕೆ, ಪಶುವಿಗೂ ಕೆಲಸ ಮಾಡ್ತದೆ, ಫಣಿ ಹಾವಿಗೂ ಕೆಲಸ ಮಾಡ್ತದೆ. ಅದಕ್ಕೆ ಸಂಗೀತಕ್ಕೆ ಅಷ್ಟು, ಅದಕ್ಕೆ ಗೀತಾ ಸಾಹಿತ್ಯ ಸಂಭ್ರಮ ಅಂತ ನಾವು ಹೆಸರಿರುತ್ತೆ. ಈಗ ರೋಗದ ಸಂಗೀತವೇ ಜಾಸ್ತಿ ಆದ್ರೆ ಮತ್ತೆ ರೋಗ ಬರದಿರ್ತದೆ. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ. ಏನೇನೋ ಆಯ್ತದಲ್ಲ ಜುಂಜುಮಾಯ ಜುಂಜುಮಾಯ. ಇದನ್ನು ಡಾಕ್ಟರ್ ಹತ್ರ ಹೋಗಿ ಹೇಳಿ ಅವ್ರು ಹೇಳುದು ಇದು ಮೂಲವ್ಯಾಧಿ ಸ್ಟಾರ್ಟ್ ಆಗ್ತಾ ಉಂಟಷ್ಟೇ. ನಿಂತಲ್ಲಿ ನಿಲ್ಲುವಾಗಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಜುಮ್ ಜುಮ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಮಾಡಬೇಡಿ ಎಳ್ಳೆಣ್ಣೆ ಹಚ್ಚಿ ಅಂತ. ಅದಕ್ಕೆ ಒಳ್ಳೆ ಸಂಗೀತ ಕೇಳಿ. ಈಗ ಮಕ್ಕಳಿಗೆ ಒಳ್ಳೆ ಸಂಗೀತ ಕೇಳಿಸಿದ್ರೆ ಅವ್ರು ಒಳ್ಳೇದು ಕೇಳ್ತಾರೆ. ಮೊನ್ನೆ ತಾಯಿ ಒಬ್ರು ತೋಟಕ್ಕೆ ಹೋಗ್ಬೇಕು. ಅವನು ಯಾವಾಗಲೂ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ಭಕ್ತಿಗೀತೆ ಎಲ್ಲ ಕೇಳು. ತಾಯಿ ತೋಟಕ್ಕೆ ಹೋಗಿ ಹುಲ್ಲು ತೆಗಿತಾ ಇದ್ದಾರೆ. ಇವನಿಗೆ ಇಲ್ಲಿ ಕಂಬಳಿ ಹುಳ ಎಂತ ಹೇಳುದು, ಇಲ್ಲಿ ಕೇರಳ ಇಲ್ಲಿ ಕಂಬಳಿ ಹುಳಕ್ಕೆ ಎಂತ ಹೇಳು, ಕಂಬಳಿ ಹುಳ ಅಂದ್ರೆ ಹೇಳುದ? ಹಾ, ಕಂಬಳಿ ಹುಳ ಅಂತ ಒಂದು. ಅದು ಅವನ ಕಾಲಿಗೆ ಇಲ್ಲಿವರೆಗೆ ಬಂದಿದೆ. ಅವನಿಗೆ ಎಷ್ಟು ಚಂದ ಪದ್ಯ ಕಟ್ಟಿದ ಗೊತ್ತಿಂದ ಅಲ್ಲಿ. ಕಂಬಳಿ ಹುಳಿ ಹುಳ ನನ್ನ ಕಾಲ ಮೇಲೆ ಏರಿತು, ಕಂಬಳಿ ಹುಳ ನನ್ನ ಕಾಲ ಮೇಲೆ ಏರಿತು, ಏರಿದ ಕಂಬಳಿ ಹುಳ ಮೇಲಕ್ಕೆ ಮೇಲಕ್ಕೆ ಹಾರಿತು, ಏರಿದ ಕಂಬಳಿ ಹುಳ ಮೇಲಕ್ಕೆ ಮೇಲಕ್ಕೆ ಹಾರಿತು. ಹೋದ ಜಾಗದಲ್ಲಿ ಚರ್ಮ ತುರಿಸಿತು, ಹರಿದ ಜಾಗದಲ್ಲಿ ಚರ್ಮ ತುರಿಸಿತು. ಕಂಬಳಿ ಹುಳ ತುರಿಸುತ್ತ ಅಮ್ಮ, ಕಂಬಳಿ ಹುಳ ತುರಿಸುತ್ತ ಅಮ್ಮ, ನನಗೆ ಗೊತ್ತೇ ಇರಲಿಲ್ಲಮ್ಮ, ಇನ್ನು ಮುಂದೆ ನಾನು ತೋಟಕ್ಕೆ ಬರಲ್ಲಮ್ಮ, ನಿನ್ನ ಜೊತೆಗೆ ನಾನು ತೋಟಕ್ಕೆ ಬರಲ್ಲಮ್ಮ. ಹೇಳಿಲ್ಲ ಹೇಳಿಲ್ಲ ಹೇಳಿಲ್ಲ, ನೀನು ಕಂಬಳಿ ಹುಳದ ಬಗ್ಗೆ ಹೇಳಿಲ್ಲ, ನನಗೆ ಹೇಳಿಲ್ಲ ಹೇಳಿಲ್ಲ ಹೇಳಿಲ್ಲ, ನೀನು ಕಂಬಳಿ ಹುಳದ ಬಗ್ಗೆ ಹೇಳಿಲ್ಲ. ಇವ
ಪದ್ಯವನ್ನು ಕೊಟ್ಟು ಮಕ್ಕಳಿಗೆ ಹೇಳಿ ಅಂತ ಡ್ಯಾನ್ಸ್ ಮಾಡುವಂತ. ಏ ಅದಕ್ಕೆ ಸ್ಟೆಪ್ ಸಿಗುದಿಲ್ಲ, ಸ್ಟೆಪ್ ಗಿಡಿ ಸ್ಟೆಪ್ ಇಲ್ಲ. ಅವ್ರಿಗೇನಿದ್ರು ರೀಮಿಕ್ಸ್ ಮಾಡಿ ಅದನ್ನು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಖುಷಿ ಆಗ್ತದೆ. ಮೂಕ್ಕಾಲು ಹಸಿ ಮಕ್ಕಳನ್ನು ಹಾಳು ಮಾಡೋದು ಈಗದ ಸಂಗೀತ. ಅದಕ್ಕೆ ಒಳ್ಳೆ ಸಂಗೀತ ಕೇಳಿಸಿ ಅಂತೇಳಿ, ರಾಗದ ಸಂಗೀತ ಕೇಳಿಸಿ ರೋಗದ. ಅದಕ್ಕೆ ಹೇಳಿದ್ದು ಮೊದಲನೇದಾಗಿ ಸಂಸ್ಕಾರ ಬರಬೇಕಾದ್ರೆ ಶಬ್ದ, ಎರಡನೇದ್ದು ಸ್ಪರ್ಶ. ನೋಡಿ ಎರಡು ಸೆಕೆಂಡ್ ಸ್ಟೆಪ್ ತಪ್ತಾ ಇದ್ದೇವೆ. ಸ್ಪರ್ಶ ಅಂದ್ರೆ ಏನು? ತಾಯಿಯನ್ನು ತಾ ಮಗುವನ್ನು ತಾಯಿ ಹೀಗೆ ಹೇಳ್ಕೊಳ್ಬೇಕು. ಯಾಕಂದ್ರೆ ದನ ಕರು ಹಾಕಿದ ತಕ್ಷಣ ಫಸ್ಟ್ ಕರುವನ್ನು ನೆಕ್ಕುವ ಕೆಲಸ ಮಾಡುತ್ತೆ. ನೆಕ್ಕಿದ ಹಾಗೆ ಕರು ನೇರ ನಿಲ್ತದೆ, ತಾಯಿಯ ಗುರ್ತ ಹಿಡಿತದೆ. ಮನುಷ್ಯ ಮಾತ್ರ ನೇರ ನಿಂತ ಹಾಗೆ ತಂದೆ ತಾಯಿಯ ಗುರ್ತ ಮರೀತಾನೆ. ಅದಕ್ಕೆ ದನಕ್ಕಿಂತ ಕಡೆ, ಅದು ನೇರ ನಿಂತು ಗುರ್ತ ಹಿಡಿತದೆ, ನಾವು ಗುರ್ತ ಮರಿತೇವೆ. ಅದಕ್ಕೆ ಹೀಗೆ ಇಡ್ಕೊಳ್ಬೇಕು ಅಂತೆ. ಕೂಗ್ಬೇಡ ಮಗ ಕೂಗ್ಬೇಡ, ಊಟ ಆಗುವಾಗ್ಲೇ ಲೇಟ್ ಆಗಿದೆ, ಈ ಹಳದಿಯವ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ, ಕರ್ಮದವ ಎದ್ದು ಮನೆಗೋಗು ಅಂತ ಹೇಳಿದ್ರೆ ಮಧ್ಯದಲ್ಲಿ ಕೂತಾಗಿದೆ ಮಗ. ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಹೇಳ್ತಾರೆ ಇವನ ಕಾರ್ಯಕ್ರಮ ನೋಡಿಯೇ ಹೋಗು ಅಂತ. ಕೂಗ್ಬೇಡ ಮಗ, ಯೂಟ್ಯೂಬ್ ಅಲ್ಲೂ ಈ ಹಳದಿಯವ ಎಲ್ಲೆಲ್ಲ ಸಾಯ್ತಾನೆ ಅಂತ ಗೊತ್ತಿಲ್ಲ. ಅಯ್ಯೋ ಈಗಿದ್ರೆ ಗೊತ್ತೇ ಇರ್ತಿರ್ಲಿಲ್ಲ, ನಾನು ಊಟ ಮಾಡಿ ಕೈ ತೊಳೆದು ಅಲ್ಲಿಂದಲೇ ಹೋಗ್ತಿದ್ದೆ ಮಗ. ಕೂಗುಬೇಡ ಹೇಳ್ಬೇಡ, ಭಾವನಾತ್ಮಕ ಸಂಬಂಧ. ಯಾಕೆ ಮಡಿಲಲ್ಲೇ ಕೂತು ಸ್ನಾನ ಮಾಡಿಸ್ಬೇಕು, ಹಾಲು ಕೊಡ್ಬೇಕು ತಾಯಿ? ಯಾಕೆ ಮಡಿಲಲ್ಲೇ ಕೂತು ಮಗುವಿಗೆ ಊಟ ಕೊಡ್ಬೇಕು? ಯಾಕೆ ಕಾಲಲ್ಲೇ ಮಲಗಿಸಿ ಸ್ನಾನ ಮಾಡಬೇಕು? ಜ್ಯಾಕ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಒಂದು, ಈಗ ತಿರುಗಿಸಿದ ಹಾಗೆ ಮೇಲೆ ಬರುದು, ಮಗುವನ್ನು ಮಲಗಿಸುದು, ಕ್ಲಿಪ್ ಎಲ್ಲ ಹಾಕುದು. ಹಾ, ಶಾಂಪೂ ಸರ್ವಿಸ್ 600 rupees, ಆಯಿಲ್ ಸರ್ವಿಸ್ 800 rupees, ಪೌಡರಿಂಗ್ ಅಂಡ್ ಫೇಶಿಯಲ್ 1000 rupees, ಬೇಬಿ ಸರ್ವಿಸ್ ಸ್ಟೇಷನ್. ಆಗುದಿಲ್ಲ ಭಾವನಾತ್ಮಕ. ಇವತ್ತು ಹೆಚ್ಚಿನ ಮಕ್ಕಳಲ್ಲಿ ಮಾತಾಡ್ಲಿಕ್ಕೆ ಅಪ್ಪ ಮನೆಗೆ ಬರ್ಸೋತಿದ್ರು, ಬಾಯಿಗೆ ಬೇಕಾದಷ್ಟು ಕೊಟ್ಟರು, ಆ ರೌಂಡಿನ ಕುರ್ಚಿಯಲ್ಲಿ ಹಾಕಿದ್ರು. ಅದು ಅದು ಚಿಕ್ಕದಿರುವಾಗ ನಾವು ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಬಿಟ್ಟು, ದೊಡ್ಡದಾದ ಮೇಲೆ ನಮ್ಮನ್ನು ಅದಾಗಿ ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮ. ಭಾವನಾ ದಿವಸಕ್ಕೊಂದು 10 ನಿಮಿಷ ಆದ್ರೂ ಮಗುವನ್ನು ಅಪ್ಪಿ ಹಿಡಿದು ಪಾಠದ ವಿಷಯ ಮಾತಾಡ್ಬಿಡಿ. ಮತ್ತೆ ಅಪ್ಪಿ ಹಿಡಿಯುವಾಗಲೇ ಕೆಲವು ಮಕ್ಕಳಿಗೆ ಹೆದರಿಕೆ ಆಗ್ತದೆ. ಈಗ ಮಗ್ಗಿ ಹೇಳ್ತಾರೆ, ಪಾಠದ ವಿಷಯ ಬಿಟ್ಟು ಪ್ರೀತಿಯಿಂದ ಮಾತಾಡಿ. ಅದಕ್ಕೆ ಹೇಳಿದ್ರು ಶಬ್ದ ಸ್ಪರ್ಶ ಅಲೆಗೆ ಭಾವ ಬೆಸುಗೆ ಸೇರಿದ್ರೆ ಮಾತ್ರ ಆ ಸಂಗೀತ ಅಂತ ಹೇಳಿದ್ರುಂಟಲ್ಲ, ಅದಕ್ಕೆ ಅಷ್ಟು ಇದುಂಟು. ಈಗದ ಸಂಗೀತ ಮಕ್ಕಳನ್ನು ಕಂಪ್ಲೀಟ್ ದಾರಿ ತಪ್ಪಿಸ್ತಾ ಉಂಟು. ಯಾಕಂದ್ರೆ ಅದರಲ್ಲಿರುವಂತದ್ದು ಮನಸ್ಸು ಅರಳಿಸುವಂತದ್ದು ಇಲ್ಲ ಬಹುತೇಕ. ಇದ್ದದ್ದುಂಟು, ನಮಗೆ ಗೊತ್ತಿಲ್ಲ. ನಾವು ಮಕ್ಕಳಿಗೆ ತೋರಿಸಿಕೊಡಲಿ, ನಾವು ಹೇಳಿ, ಬರೇ ಮಾರ್ಕ್ ಅಲ್ಲಿದ್ದೆ. ಮೊನ್ನೆ ಒಬ್ಬರನ್ನು ಅಪ್ಪ ಕರೆದು ಹೇಳಿದ್ರಂತೆ, ಎಷ್ಟನೇ ಕ್ಲಾಸ್? 10th class ಅಲ್ಲ ಫೀಸ್ ಎಲ್ಲ ಕಟ್ಟಿ ಬಂದಿದ್ದೇನೆ. 80,000 ಫೀಸ್ ಕಟ್ಟಿದ್ದೇನೆ, 20,000 ಇದಕ್ಕೆ ಟ್ಯೂಷನ್ ಫೀಸ್ ಕಟ್ಟಿದ್ದೇನೆ, ಮತ್ತೆಲ್ಲ ಕಟ್ಟಿದ್ದೇನೆ. ಅದೆಲ್ಲ ನಾನು ಇನ್ನು ಬೇಕಿದ್ರು ಕಟ್ತೇನೆ, ನನಗೆ ಹಣ ಉಂಟು. ಆದ್ರೆ ಒಂದು ನೆನಪಿಟ್ಕೋ, 100ಕ್ಕೆ 100ರಲ್ಲಿ ಒಂದು ಮಾರ್ಕ್ ಕಡಿಮೆ ಬಂದ್ರು, ನನ್ನಂತ ಮೂರು ಕಾಸಿನವ ಬೇರೆ, ನನ್ನಂತ ತೆಗೆದಾಕಿದವ ಬೇರೆ, ನನ್ನಂತ ಫಟಿಂಗ ಬೇರೆ ಅಂತ ಎಲ್ಲ ಒಂದು 4-5 ಶಬ್ದ ಹೇಳಿ ನಡಿ ಪರೀಕ್ಷೆಗೆ ಹೋದ ಶಾಲೆಗೆ. ಈಗ ಎಲ್ಲ ಬಾರಿ ಕಡಿಮೆ. ಮೊದಲೆಲ್ಲ ನಮಗೆ ಹೆದರಿಕೆ ಇದ್ದು ಚಿಕ್ಕ ಮಕ್ಕಳು ಪ್ರೈಮರಿಯವರು ಗುಡ್ಡೆಯಲ್ಲಿ ಕೂತ್ಕೊಳ್ತಿದ್ರು ಮಾಸ್ಟಿಗೆ ಹೆದರಿ. ಈಗ ಗುಡ್ಡೆಯಲ್ಲಿ ಕೂತ್ಕೊಳ್ಳುವ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಪೆಟ್ಟಿನ ಬದಲಿಗೆ ಮೊಟ್ಟೆ ಕೊಡ್ತಾರೆ, ಆಮೇಲೆ ಚಿಕ್ಕಿ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಹಾಲು ಕೊಡ್ತಾರೆ, ಪುಸ್ತಕ ಕೊಡ್ತಾರೆ. ಈಗ ಪ್ರೈಮರಿ ಶಾಲೆ ಮಕ್ಕಳು ಶಾಲೆಯಲ್ಲಿದ್ದಾರೆ, ಕಾಲೇಜಿನವರು ಗುಡ್ಡೆ ಹತ್ತಲಿಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಗುಡ್ಡೆಯಲ್ಲಿ ಸಿಕ್ಕಿ ಬಿದ್ದ ಜೋಡಿಗಳು, ಹಾಗಾದ್ರೆ ಅವರಿಗೂ ಇನ್ನು ಮೊಟ್ಟೆ ಕೊಟ್ಟರೆ ಬಹುಶಃ ಗುಡ್ಡೆಗೆ ಹೋಗ್ಲಿಕ್ಕಿಲ್ವ? ಈ ಅಡ್ಮಿಷನ್ ಆದದ್ದು ಎಲ್ಲಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲ. ದೊಡ್ಡ ದೊಡ್ಡ ಕಾಲೇಜಿಗೆ ಹೋದಾಗೆ ನಮಗೆ ಗುಡ್ಡೆಗೆ ಸೇರಿಸಿದ್ದ, ನಮ್ಮನ್ನು ಕಾಲೇಜಿಗೆ ಸೇರಿಸಿದ್ದ ಅಂತ ಗೊತ್ತಾಗುತ್ತಿಲ್ಲ.
ಹೌದು. ಮೊನ್ನೆ ಇಬ್ರು ಪ್ರೇಮಿಗಳು ಕಾಲೇಜ್ ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಗುಡ್ಡೆ ಹತ್ರ ಹೋದ್ರು, ಗುಡ್ಡೆ ಹತ್ರ ಹೋಗಿ ಒಳಗೆ ಒಳಗೆ ಹೋದ್ರು. ಏಯ್ ಮರ ಕೆಸ ಕೊಯ್ಲಿಕ್ಕೆ ಹೋದ್ರೆ ನಾ ಇದು ಎಂತದ್ದು ಪತ್ರ ಡೆವಣಲಿಕ್ಕೆ. ಅಲ್ಲಿ ಹುಲಿ ಬಂತು, ಕೂತ್ಕೊಂಡಿದ್ದಾಗ ಹುಲಿ ಬಂತು, ಹುಲಿ ಬಂದು ಕೊಂಡೋದ್ದು ಈ ಹುಡುಗ ನನ್ನ ಕಂಪ್ಲೀಟ್. ಅವಳಿಗೆ ಉಗುರು ಸಮೇತ ಸಾಗಿಸ್ಲಿಲ್ಲ. ಅವಳು ಮೈ ಬಾಯ್ ಫ್ರೆಂಡ್ ಟೈಗರ್ ಎಸ್ಕೇಪ್ ಹೇಳಿದ್ರು ಪುಸ್ತಕ ಹೋಗಿ ಮನೆಯಲ್ಲಿ. ಅದಕ್ಕೆ ನಾನು ಯುವಕರಿಗೆ ಹೇಳುದು, ಸುದ್ದಿಗೆ ಹೋಗಬೇಡಿ ಅಣ್ಣ, ಹುಲಿ ಕೂಡ ನಮ್ಮನ್ನು ಬಿಡುದಿಲ್ಲ ಲಾಸ್ಟಿಗೆ ಆಗೋ. ಅದಕ್ಕೆ ಸಹ ನಮ್ಮ ಮೇಲೆ ಕರುಣೆ ಇಲ್ಲ. ಹಾಗಾಗಿ ಶಾಲೆಗೆ ಹೋದ. ಮೊದಲೆಲ್ಲ ಆದ್ರೆ ಪೇಪರ್ ಕೊಡುವ ಮುಂಚಿನ ದಿವಸ ಬಂದು ಹೇಳಿಕೊಂಡು ಬಾರಿ ಜೋರಿ ಪರೀಕ್ಷೆ ಆಗಿ ಪೇಪರ್ ಕೊಡೋ ಮೊದಲು ಪಡೀದಂತ ಇದೇ ಮಾಡಿಕೊಂಡು ಕೂತ್ಕ ಕ್ಲಾಸ್ ಅಲ್ಲಿ ಇಡೀ ವರ್ಷ ಡೆಸ್ಕ್ ಡೆಸ್ಕಲ್ಲೇ ಬಡ್ದು ಇದ್ದದ್ದು ನೀನು ಅಲ್ಲ ಮಾರೆ. ಅಷ್ಟು ಸುಲಭದ ಪ್ರಶ್ನೆ ಕೊಟ್ಟಿದ್ದೆ ನಾನು. ತಾಯಿಯ ತಾಯಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಏನ್ ಬರ್ದಿದ್ದಿ ನೀನು? ತಾಯಿಯ ತಾಯಿಯನ್ನು ಪರಬ್ಬು ಎಂದು ಕರೆಯುತ್ತ. ಅಜ್ಜಿ ಅಂತ ಬರಲಿಕ್ಕೆ ಆಗಲಿಲ್ಲ ನಿನಗೆ? ಹೊಸ ಹೊಸನಾಣ್ಯ ಪದ್ಧತಿಯನ್ನು ಕಂಡುಹಿಡಿದವ ಮೋಹನ ಅಲ್ಲ ನಿನಗೆ? ಮೋಹನಲ್ಲಿ ಹೊಸ ನಾಣ್ಯ ಪದ್ಧತಿ ಕೊಡ್ತೇನೆ ನಿನಗೆ ಒಂದು ಸಂಜೆ. ನಿನಗೆ ನಾಳೆ ಬೆನ್ನಿಗೆ ಹಾಳೆ ಕಟ್ಟಿಕೊಂಡು ಬಾ, ಅವನನ್ನು ತೋರಿಸ್ಬೇಡ, ಅವನೇನು ಉದ್ದಾರಲ್ಲ. ಕೂತೊಳ್ಳಿಗೆ ಎದುರಾಗಿ ಕೂತಿದ್ದಾನೆ. ಮೊದಲನೇ ದಿವಸವೇ ಪ್ಯಾಚ್ ಕೆಲವರು, ಯಾರು ಪ್ಯಾಚ್? 90 ಮೇಲೆ ತೆಗೆಯುವರು ಪ್ಯಾಚ್. ಈ 30 ಕೆಳಗಿನವನಿಗೆ ಇದು ಯಾವುದು ನಾಟುದಿಲ್ಲ. ಅವ ಕೈ ಒರೆಸಿಕೊಂಡಿರ್ತಾನೆ ಟೀಚರ್ ಬರುವಾಗ, ಯಾಕೆ ಹೀಗೆ ಕೊಡ್ಲಿಕ್ಕೆ ರೆಡಿ ಇರ್ತಾನೋ ಅವನ ಮನಸ್ಸಲ್ಲಿ ಇರ್ತದೆ. ಹೇಗು ನಾನು ಗ್ಯಾರೇಜಿಗೆ ಹೋಗುವ, ಸ್ಪಾನರ್ ಇಡ್ಲಿಕ್ಕೆ ಸುಲಭ ಆಗ್ತದೆ, ಗಟ್ಟಿ ಮಾಡಿ ಕೈಯಲ್ಲಿ. ಈ 90 ಮೇಲಿನವರಿಗೆ ಮಾತ್ರ ಸರಿ ಇದು ಮಾಡಿ ಬರ್ತಾರೆ. ಹಿಂದಿನಿಂದ ಬೀಳುವಾಗ ಮುಂದಿನಿಂದ ಚುರ್ರ ಹೋಗಬಾರ್ದಲ್ಲ. ಪೇಪರ್ ಕೊಟ್ಟರು ಈ ಅಪ್ಪ ಜೋರು ಮಾಡಿದಾನಲ್ಲ, ಅವರ ಮಗನಿಗೆ ಇಂಗ್ಲೀಷ್ನಲ್ಲಿ 96 ಮಾರ್ಕ್ ಕಡಿಮೆ. ಮನೆಗೆ ಹೋದ್ರೆ ನನ್ನ ಅಪ್ಪ ಜೀವ ಇಡುದಿಲ್ಲ ಅಂತ ಹೇಳಿದ. ಎಲ್ಲ ಮಕ್ಕಳು ಹೋದ ಮೇಲೆ ಇನ್ನೊಂದು ಬಾವಿಗೆ ಹಾರುದು ಅಂತ ನಿರ್ಧಾರ ಮಾಡಿ ಕೈಯಲ್ಲಿ ಪೇಪರ್ ಇಟ್ಕೊಂಡು ಹಾರು ಹೇಳುವಾಗ ಹಿಂಬದಿಂದ ಒಬ್ಬ ಹೇಳ್ದ, ಐ ಜಂಪ ಪ್ರಾಕ್ಟೀಸ್ ಆಗಿ ಎಂತದು ನಿನ್ನ ಕತೆ? ಏನಿಲ್ಲವ, ನನ್ನ ಅಪ್ಪ ನನ್ನನ್ನು ಬಿಡುದಿಲ್ಲ ಮಾರೆ, 100 ಮಾರ್ಕ್ ತೆಗಿಲಿ ಕೇಳಿದ್ದಾರೆ, 4 ಕಡಿಮೆ ಹೋದ್ರೆ ಅವರು ಕೊಡ್ತಾರೆ, ಅದಕ್ಕೆ ನಾನೇ ಸಾಯ್ತೇನೆ. ನೀನು ಹೋಗಿ ಉಪದ್ರ ಮಾಡಬೇಡ ನನಗೆ, ನಾನು ಆಗ್ಲಿಕ್ಕೆ ಉಂಟು ಹೇಳಿ. ಕೆಪ್ಪಗಿಡ್ತಾನೆ ಭಾಷೆ ಎಲ್ಲ. ಈಗ ಹಾರ್ತಿ ಹಾರಿದ ಕೂಡಲೇ ಸಾಯ್ತಿ, ಸತ್ತು ಮತ್ತೆ ಹುಟ್ಟುತ್ತಿ, ಮತ್ತೆ ಅಂಗನವಾಡಿಗೆ ಹೋಗ್ತೀಯನ್ನ ಭಾಷೆ ಎಲ್ಲ. ಹತ್ತನೇಗೆ ತಗೊಳ್ತಾರೆ ನಿನ್ನನ್ನು? ಯಾವುದರಲ್ಲಿ ಕಡಿಮೆ ಅದು ಮಾರ್ಕ್ ನಿನಗೆ? ಇಂಗ್ಲೀಷ್ನಲ್ಲಿ ಕರೆಕ್ಟ್ ಇಂಗ್ಲೀಷಾ? ಹೌದು ಇಂಗ್ಲೀಷ್ನಲ್ಲಿ. ಒಂದು ನಿಮಿಷ ನಿಲ್ಲು ಅಂತ ಅವನ ಬ್ಯಾಗ್ ಓಪನ್ ಮಾಡಿ ಹೇಳಿದ. ಈಕಲ ನನಗೂ ಇವತ್ತು ಇಂಗ್ಲೀಷ್ ಪೇಪರ್ ಕೊಟ್ಟಿದ್ದಾರೆ, ಇದರಲ್ಲಿ 4 ಇರೋದು 100 ತಗ ತಗ ತಗ. ನಿನಗೆ ಕಡಿಮೆ ಆದ್ದು ನನಗೆ ಸಿಕ್ಕಿದೆ ತಕ. ಮಧ್ಯದಲ್ಲಿ ಇಟ್ಟು ಅಪ್ಪನಿಗೆ ತೋರಿಸು, ಸೈನ್ ಹಾಕಿಸಿಕೊಂಡು ಬಾ. ಗಟ್ಟಿ ಹಿಡ್ಕೊಂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ನಿನ್ನಂತ ಗೆಳೆಯ ಸಿಗ್ಬೇಕು ಮಾರೆ. ಆದ್ರೆ ನಾನು ನಿನ್ನ ಪೇಪರ್ ಅನ್ನು ತೋರಿಸ್ತೇನೆ, ನೀನು ನಿನ್ನ ಅಪ್ಪನಿಗೆ ಏನು ತೋರಿಸ್ತಿ ಕೇಳುವಾಗ ಇವ ಹೇಳೋದಂತೆ. ಪ್ರತಿ ವರ್ಷ ಉದಯವಾಣಿ ತೋರಿಸಿದೆ ಅವನಿಗೆ, ಈ ವರ್ಷ ಒಂದು ಕಷ್ಟ ಆದೀತ ಪುಣ್ಯ. ನನ್ನಪ್ಪ ಎಲ್ಲಿ ಸೈನ್ ಅಂತ ಕೇಳುದಲ್ಲದೆ ಯಾಕೆ ಅಂತ ಇಷ್ಟವರೆಗೆ. ಹಾಗಾಗಿ ಮಾರ್ಕ್ ಒಂದೇ ಮುಖ್ಯ ಅಲ್ಲ, ಒಳ್ಳೆಯ ಸಂಗೀತ ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ. ಅದು ಆ ದೇವಿಯ ಆಶೀರ್ವಾದ. ಸಂಗೀತ ಯಾರು ಕೇಳ್ತಾರೆ? ಶಾರದಾ ಮಾತೆ. ಆ ಶಾರದಾ ಮಾತೆ ಒಮ್ಮೆ ಉಳಿದ್ರೆ ಅದು ಅದು ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೇ ಸರ್ವ ವಿದ್ಯಾ ಪ್ರದಾಭವ. ಮನೆ ಶಾಲೆಗೆ ಹೋಗುವ ಮಕ್ಕಳು ಹೇಳಬೇಕಾದ ಮಂತ್ರ ಇದು. ಇವತ್ತು ಮನೆಯಲ್ಲಿ ಶ್ಲೋಕ ಹೇಳಲಿಕ್ಕೆ ನಾವು ಬಿಡದೆ ಮನೆಯಲ್ಲಿ ಶೋಕ ಜಾಸ್ತಿ ಆಗಿದೆ. ಅದಕ್ಕೆ ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ ಒಂದು ಚಪ್ಪಾಳೆ ಕೊಡುವ. ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ. ರಾಗದಲೆಗೆ ಭಾವ
ಸಾಗರ ಗಾನದಲ್ಲಿದೆ ನಾದ ಬಿಂದುವಿನ ಒಂದು ಚಪ್ಪಾಳೆ ಕೊಡಿ ಬಂಧುಗಳು. ಹಾಗಾಗಿ ಒಳ್ಳೆಯ ಸಂಗೀತ ಕೇಳಿಸಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರಬೇಕು ಅಂತಾದರೆ ಅದಕ್ಕೆ ಒಳ್ಳೆ ಕಲೆ ಕಲಿಸಬೇಕು ಅಂತ ಹೇಳಿ. ಇವತ್ತು ನಮ್ಮ ಕಾರ್ಯಕ್ರಮ ಮಧ್ಯಾಹ್ನ, ಬಹುಶಃ ಮಕ್ಕಳದೆಲ್ಲ ಸಂಜೆ ಇರಬಹುದು, ಆದರೆ ಮಕ್ಕಳಿಗೆ ಕಲೆಯ ಕಲಿಸುವಾಗಲೂ ಅಪ್ಪ ಅಮ್ಮ ಕೆಲವು ಸರ್ತಿ ತಪ್ಪುತ್ತಾ ಇದ್ದಾರೆ. ಕೆಲವು ಕಡೆ ಬಾರಿ ಗಮ್ಮತ್ ಇರ್ತದೆ, 5 ಗಂಟೆಗೆ ಅಂಗನವಾಡಿ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ಮೇಕಪ್ ಮಾಡಿ ಬಿಟ್ಟಿರ್ತಾರೆ. 11 ಗಂಟೆ ರಾತ್ರಿವರೆಗೆ ಸಭಾ ಕಾರ್ಯಕ್ರಮ, ಸಭೆಯಲ್ಲಿ 18 ಜನ ಅತಿಥಿಗಳು, ಅವರು ಶುರು ಮಾಡ್ತಾರೆ. ಅವರೇ ಇವರೇ ಹೇಳುವಾಗ ಅವರೇ ಮೊಳಕೆ ಬರಲಿಕ್ಕೆ ಶುರುವಾಗ್ತದೆ 11 ಗಂಟೆಗೆ. ಈಗ ಅಂಗನವಾಡಿ ಪ್ರಾಣಿಗಳಿಂದ ಇದ್ರು ಟೀಚರ್ ಹೋಗಿ ಮಕ್ಕಳನ್ನು ಅಲ್ಗಾಡಿಸ್ಲಿಕ್ಕೆ ಶುರು ಮಾಡಿ, ಅದು ಮಲಗಿ ಎಲ್ಲ ಕಚ್ಚೆಯಲ್ಲೆಲ್ಲ ಹೋಗುವಂಥದ್ದೆಲ್ಲ ಹೋಗಿದ್ದು ಒಂದೊಂದೇ ತಂದು ಸ್ಟೇಜಿಗೆ ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡಿ. ಅದರಲ್ಲಿ ಅರ್ಧಕ್ಕರ್ಧ ಮಕ್ಕಳು ನೋಡುದೇ ನಾನು ಬಂದದ್ದು ಇಲ್ಲಿಗೆ ಅಂತ. ನಾನು ಮಾನ್ಯದಲ್ಲಿದ್ದವ ಉಬ್ರಂಗಳಕ್ಕೆಗೆ ಅಂದೆ. ಒಂದು ನಾಲ್ಕು ಮಕ್ಕಳು ಜನ ಲೆಕ್ಕ ಮಾಡಿದ್ದಾವೆ ಅದರಲ್ಲಿ ಎರಡರದ್ದು ಕಚ್ಚೆ ಹೋಗ್ತೇವೆ. ಎಷ್ಟು ಚಂದದ ಪ್ರಾರ್ಥನೆ ಹೇಳಿಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅಂಗನವಾಡಿ ಟೀಚರ್, ದೇವ ನಿನ್ನ ಬೇಡುವೆ ಕಾಯು ದೂರ ಮಾಡದೆ, ದೇವ ನಿನ್ನ ಬೇಡುವೆ ಕಾಯು ದೂರ ಮಾಡದೆ, ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ, ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ, ಸೂರ್ಯನಾಗಿ ಮೇಲೆ ಚಲಿಸಿ ಕತ್ತಲನ್ನು ಹರಿಸುವೆ, ಸೂರ್ಯನಾಗಿ ಮೇಲೆ ಚಲಿಸಿ ಕತ್ತಲನ್ನು ಸರಿಸುವೆ, ಮೋಡವಾಗಿ ನೀರ ಉಡಿಸಿ ಲೋಕ ಕಣ್ಣ ಉಳಿಸುವೆ, ಮೋಡವಾಗಿ ನೀರ ಸುರಿಸಿ ಲೋಕ ಕಣ್ಣ ಉಳಿಸುವೆ, ಪ್ರಾಣವಾಯುವಾಗಿ ಸುಳಿದು ಕಾಣದಂತೆ ಕಾಯುವೆ, ಪ್ರಾಣವಾಯುವಾಗಿ ಸುಳಿದು ಕಾಣದಂತೆ ಕಾಯುವೆ, ತಂದೆ ನಿನ್ನ ಮಹಿಮೆಯ ಹೇಗೆ ನಾನು ಮರೆಯುವೆ, ನಿನ್ನ ಮಹಿಮೆಯ ಹೇಗೆ ನಾನು ಮರೆಯುವೆ. ಬಹಳ ಚಂದದ ಪ್ರಾರ್ಥನೆ. ಪ್ರಾರ್ಥನೆ ಆದ ಮೇಲೆ ಮಕ್ಕಳ ನೃತ್ಯ, ನೃತ್ಯವೂ ಆಗಿ ಒಳ್ಳೊಳ್ಳೆ ನೃತ್ಯ. ಆ ಕರುವಿನ ಬಗ್ಗೆ, ಮೊಲದ ಬಗ್ಗೆ,
ಪುಟಾಣಿ ಕರು ಒಂದು ಪುಟಾಣಿ ಕರು ಒಂದು ನಮ್ಮನೇಲಿದೆ ಕಟ್ಟಿದರೂ ನಿಲ್ಲಲೇನೆ ಕುಣಿದಾಡುತ್ತೆ ಪುಟಾಣಿ ನಮ್ಮನೇಲಿದೆ ಪುಟಾಣಿ ಕರು ಒಂದು ನಮ್ಮನೇಲಿದೆ ಕಟ್ಟಿದರೂ ನಿಲ್ಲಲೇನೆ ಕುಣಿದಾಡುತ್ತೆ ಕಟ್ಟಿದರೂ ನಿಲ್ಲಲೇನೆ ಕುಣಿದಾಡುತ್ತೆ ಹಗ್ಗದಂಗ ಬಾಲನಿಲ್ಲ ಜಿಗಿದಾಡುತ್ತೆ ಹಗ್ಗದಂಗ ಮಕ್ಕಳು ಕೂಡ ಆಚೆ ಟೀಚರ್ ಅನ್ನು ನೋಡಿ ನಿಜವಾಗಿ ವಿಡಿಯೋ ಶೂಟಿಂಗ್ ಮಾಡಬೇಕಾದವರು ಟೀಚರಿಗೆ ಕ್ಯಾಮರಾ ಇಡಬೇಕು ಅವರು ಕುಣಿಯುವ ಅವಸ್ಥೆ ನೋಡಬೇಕು ಆಚೆ ಬದಿಯಲ್ಲಿ ಆ ಟೀಚರ್ ಅನ್ನು ನೋಡಿ ಈ ಮಕ್ಕಳು ಸಾಕು ಅಂದ್ರೆ ಪದ್ಯಕ್ಕೆ ಸರಿಯಾಗಿ ಕುಣಿತಾರೆ ಈ ಮನೆಗೆ ಬಂದು ಟಿವಿ ನೋಡಿ ಅಂತೆ ಮಕ್ಕಳು ಕಾಂಪ್ಲೀಟ್ ಉಲ್ಟಾ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನ ಪುಟ್ಟ ಪುಟ್ಟ ಹೆಜ್ಜೆ ಬಂದ ಬೆಳ್ಳಿ 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 ನೋಡ ಚಂದ ಆಕಾಶ ನಾನ ಮಗುವಿಗೆ ಡೌಟ್ ಇಲ್ಲಿದ್ದಾರದಯ ಇಲ್ಲಿಗೆ ಹೋಯ್ತು ಒಂದಿದ್ದಾರದಯ ಡಬಲ್ ಇವತ್ತು ಕೆಲವು ಕಡೆ ನೋಡಿ ಮುಂದಿನ ನೃತ್ಯ ಮಕ್ಕಳ ಹೆಸರು ಓದಿ ಹೇಳಿ ಲೈಟ್ ಆಫ್ ಆಗಿ ಆನ್ ಆಗುವಾಗ ಮುಖವೇ ಎದುರಿಲ್ಲ ಇಷ್ಟೆಲ್ಲ ಸಭೆ ಸೇರಿದ್ದು ಇದು ನೋಡ್ಲಿಕ್ಕೆ ಅದಕ್ಕೆ ಹೇಳಿದ್ದು 16 ವರ್ಷದವರೆಗೆ ತಟ್ಟುತ್ತಾ ಇರಿ ಅಂತ ಒಟ್ಟು ಸ್ಟೇಜ್ಗೆ ಕಳಿಸ್ಬೇಡಿ ನಿನಗೆ ವೇದಿಕೆ ಸಿಕ್ಕಿದಾದ್ರೆ ನಿನ್ನ ಸಂಸ್ಕೃತಿಯ ನಿದರ್ಶನಕ್ಕೆ ಹೊರತು ನಿನ್ನ ಶರೀರದ ಪ್ರದರ್ಶನಕ್ಕೆ ಅಲ್ಲ ಅಂತ ನಾವು ಮಕ್ಕಳಿಗೆ ಹೇಳಿಯೇ ಕಳಿಸಿ ನೋಡಿ ಇವತ್ತು ಎಷ್ಟು ವಾಟ್ಸ್ಆ್ಯಪ್ ಅಲ್ಲಿ ಬರ್ತಾ ಉಂಟು ಗೊತ್ತುಂಟ ನಮಗೆ ಏನು ಬರ್ತಾ ಉಂಟು ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆ ಹೇಳಿದ್ದಕ್ಕೆ ಆತ್ಮಹತ್ಯೆ ಮಾಡಿದ ಯುವತಿ ಅಶ್ಲೀಲ ಚಿತ್ರ ಓದದ್ದೆಲ್ಲಿಂದ ನಾವು ಚಿಕ್ಕದಿರುವಾಗ ಒಂದು ಮನೆಯಲ್ಲಿ 5-8 ಮಕ್ಕಳಿದ್ರು ಜಗಲಿಯಲ್ಲಿ ಬಿದ್ದುಕೊಂಡು ಓದ್ತಾ ಇರಲಿಲ್ವ ನಾವೇನು ಮಾಡಿದೆವು ಕೆಲವು ಮನೆಯಲ್ಲಿ ಚಿಲ್ಕ ಹಾಕಿ ಓದು ಮಗ ಚಿಲ್ಕ ಹಾಕಿ ಓದು ಮಗ ಚಿಲ್ಕ ಹಾಕಿ ಓದು ಮಗ ಯಾಕೆ ಮಗ ನನಗೆ ಧಾರಾವಾಹಿಗೆ ತೊಂದರೆ ಆಗ್ತದೆ ಮಗ ಅಪ್ಪನ ಹತ್ರ ಜಗಳಾಡ್ಲಿಕ್ಕೂ ತೊಂದರೆ ಆಗ್ತದೆ ನೀನು ಚಿಲ್ಕ ಹಾಕಿ ಓದು ಮಗ ಕೆಲವು ಮಕ್ಕಳು ಚಿಲ್ಕ ಹಾಕಿ ಓದಿ ಒಳ್ಳೆ ಮಾರ್ಕ್ ತೆಗೆದ್ರು ಕೆಲವು ಮಕ್ಕಳು ಫೋಟೋಗಳಿಸ ಯಾರ್ಯಾರ ಕೈಯಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ಕಳಿಸಿ ಅವರು ಅಪ್ಲೋಡ್ ಮಾಡ್ತೇನೆ ಹೇಳುವಾಗ ನಾವು ಗಿಣಿಯ ಹಾಗೆ ಸಾಕಿದಂತ ನಮ್ಮ ಮಗು ಹಗ್ಗ ಹಾಕೊಂಡು ನೇಣಾಕೊಳ್ಳುವಂತ ಪರಿಸ್ಥಿತಿ ಮಕ್ಕಳಿಗಾಗಿ ಮಾಡಿಟ್ಟ ಹಣವನ್ನು ಅವರ ಪ್ರೇತ ಮೋಕ್ಷಕ್ಕೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿದ್ರೆ ಆಲೋಚನೆ ಮಾಡಬೇಕು ಯಾಕೆ ಬಾಗಿಲಾಕಿ ಚಿಲ್ಕಾಕಿ ಓದ್ಲಿಕ್ಕೆ ಹೇಳ್ಬೇಕು ಇನ್ನು ಮುಂದೆ ಅಪ್ಪ ಅಮ್ಮನ ಪರಿಸ್ಥಿತಿ ಎಷ್ಟು ಘೋರ ಇದೆ ಅಂತ ಹೇಳಿದ್ರೆ ಬಾತ್ರೂಮಿಗೆ ಹೋಗುವಾಗಲೇ ಖಾಲಿ ಬಾತಿ ಟವೆಲ್ ಉಂಟಾ ಅಲ್ಲ ಮಧ್ಯದಲ್ಲಿ ಮೊಬೈಲ್ ಸಹ ಉಂಟಾ ಅಂತ ನೋಡಿ ಕಳಿಸುವಂತ ಪರಿಸ್ಥಿತಿ ಬಂದಿದೆ ಆಲೋಚನೆ ಮಾಡಬೇಕಾಗಿದೆ ನಾಳೆ ನಮ್ಮದೇ ಮಕ್ಕಳು ಹಗ್ಗ ತಗೊಳ್ಳೋದು ಉಳಿದವ್ರಿಗೆ ಏನಾಗುದಿಲ್ಲ ಅದಕ್ಕೆ ಶಿಲ್ಕ ಹಾಕಿ ಬೇಡ ಮಗ ಆಚೆಯಿಂದ ನೀನೊಂದು ಪುಸ್ತಕ ಓದು ಈಚೆಯಿಂದ ನಾನು ಸಹ ಒಂದು ಪುಸ್ತಕ ಓದ್ತೇನೆ ಅಂತ ನಾವು ಕೂತ್ಕೊಳ್ಳುವ ಆಗ ಮಕ್ಕಳಿಗೆ ಚಿಲ್ಕ ಹಾಕಿ ಓದಿಸಿ ಏನಿಲ್ಲ ಹೆಬ್ಬಾವು ಬಂದ್ರೆ ಅಲ್ವ ಮತ್ತೆ ನೋಡುವ ಏನಾದ್ರು ಅದಕ್ಕೆ ಚಿಕ್ಕದಿರುವಾಗ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಚಿಕ್ಕ ಚಿಕ್ಕ ಡ್ರೆಸ್ ಹಾಕಿ ಒಟ್ರಾಸಿ ವೇದಿಕೆ ಹೋಗಿ ಕುಣಿಲಿಕ್ಕೆ ಬಿಟ್ರೆ ದೊಡ್ಡದಾಗುವಾಗ ಕಾಣ್ತದೆ ಎಂತದ್ದು ಅದಕ್ಕಿಂತ ಸ್ವಲ್ಪ ಚಿಕ್ಕದ ಫೋಟೋ ಕೇಳಿದ್ದಾನೆ ಕಳಿಸುವ ಅದಕ್ಕೆ ಒಳ್ಳೆ ಕಲೆ ಕಲಿಸಬೇಕು ಅಷ್ಟಾವಧಾನ ಸೇವೆ ಅಂತ ಬ್ರಹ್ಮಕಲಶದಲ್ಲಿ ಮಾಡ್ತಾರೆ ಅಷ್ಟಾವಧಾನ ಸೇವೆಯಲ್ಲಿ ಇದೆಲ್ಲ ಯಾವುದೂ ಇಲ್ಲ
ಅಲ್ಲಿರುವುದು ಯಕ್ಷಗಾನ ಭರತನಾಟ್ಯ. ಆ ದೇವರಿಗೆ ಪ್ರಿಯವಾದಂಥ ಸೇವೆ ಅದು. ಎಂಟು ಸೇವೆಗಳಲ್ಲಿ, ಅಷ್ಟಾವಧಾನ ಸೇವೆಗಳಲ್ಲಿ, ಅದರಲ್ಲಿ ಒಂದು ಯಕ್ಷಗಾನ ಸ್ವರ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ನಮಗೆ ಬ್ರಹ್ಮಕಲಶಕ್ಕೆ ಬೇರೇನು ಕೊಡ್ಲಿಕ್ಕೆ ಆಗುದಿಲ್ಲ. ಅಷ್ಟಾವಧಾನ ಸೇವೆಯಲ್ಲಿ ಒಂದು ಚಿಕ್ಕ ಸೇವೆ ಆ ಶಾಸ್ತಾರನಿಗೆ, ಆ ಮಹಾದೇವನಿಗೆ, ಆ ಪಾರ್ವತಿ ತಾಯಿಗೆ ಒಂದು ಸಲ್ಲಿಸುವಂತ ಕೆಲಸ ಮಾಡುದು. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ಭಾಗ್ಯ ಗಣಪಗೆ ಚೆಲ್ವ ನಿಜಗ ವಂದಿತನಿ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ದೇವರ ದೇವ ಕೃಪಾಕರನ ಚರಿತ ಪುಣ್ಯೋದಯನ ಕದನಾಯ ವಿಷಯಕ್ಕೆ ಸಿಲು ಕದನಾಯ ಗೋವಿಂದ ಗಿರಿಜಯ ವರಸುತನ ಪಾವಜ ವಿಷಯಕ್ಕೆ ಸಿಲು ಕದನ ಗೋವಿಂದ ಗಿರಿಜಯ ವರಸುತನ ಕಲಿಸ್ಬೇಕು ನಾವು. ದೇವಿ ಮಾತ್ಮ ತುಂಬಾ ಕಡೆ ಆಗ್ತದೆ ನಿಮ್ಮಲ್ಲಿ ಸಹ ನೀವು ನೋಡಿರ್ಬೋದು. ತರುಣಿ ಎಲ್ಲ ಅವಳ ಆದಿಮಾನೆ. ತರುಣಿ ತರುಣಿ ಅಂತ ಫೇಸ್ಬುಕ್ ನಿಂದ ಹೋಗಬೇಡಿ, ಹನಿ ಟ್ರ್ಯಾಪ್ ಮಾಡ್ತಾರೆ. ತರುಣಿ ಎಲ್ಲ ಆದಿಮಾಯ. ಕದಂಬವನದಲ್ಲಿ ಕೂತ್ಕೊಂಡಿರುವಾಗ ಎಷ್ಟು ಜನ ರಾಕ್ಷಸರು ಹೋಗಿ ಹೇಳಿದ್ರು, ನನ್ನನ್ನು ಒಲಿಬೇಕು, ನನ್ನನ್ನು ಒಲಿಬೇಕು, ನನ್ನ ಜೊತೆ ಬರಬೇಕು, ನನ್ನ ಜೊತೆ. ಯಾರನ್ನು ಒಲಿಯದೆ ಬಂದ ರಕ್ಕಸರನ್ನೆಲ್ಲ ಬಲಿಕೊಟ್ಟು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಪಾರ್ವತಿ ಮಾತೆಯಾಗಿ ನಾವು ಇವತ್ತು ಅಮ್ಮ ಅಂತ ನಂಬುತ್ತಾ ಇದ್ದೇವೆ. ಅಷ್ಟು ಒಳ್ಳೆ ದೇವಿ ಮಹಾತ್ಮೆ ನೋಡಿ ಬಂದು ಮನೆಗೆ ಬಂದಾದ ಮೇಲೆ ಒಂದು ನಮ್ಮ ಫೋಟೋ ಇನ್ಸ್ಟಾಗ್ರಾಮಿಗೆ ಅಥವಾ ಫೇಸ್ಬುಕ್ಗೆ ಹಾಕಿದ ಒಂದು ಫೋಟೋಕ್ಕೆ 100 ಲೈಕ್ ಬಂದ್ರೆ ಸಾಕು, ಫಸ್ಟಿಗೆ ಯಾರು ಅಂತ ಗೊತ್ತಿಲ್ಲದೆ ಅವನಿಗೆ ಒಲಿಯುವುದು, ಆಮೇಲೆ ಅಪ್ಪ ಅಮ್ಮನನ್ನು ಬಿಟ್ಟು ಓಡು. ಬರ್ಕತ್ತಿನಲ್ಲಿ ಮದುವೆಗೆ ಹೋಗುವ ಕಾಲ ಇಲ್ಲ. ಅದಕ್ಕೆ ಪ್ರೀತಿ ಪ್ರೇಮ ಮಾಡೋರಿಗೆ ನಾನು ಹೇಳಿದ್ದೆ, ಆ ಭ್ರಮೆಗೆ ಒಳಗಾಗಿ ಹೋಗಬೇಡಿ. 18 ವರ್ಷದ ಯುವತಿ ನಡ್ಕೊಂಡು ಹೋಗುವಾಗ 20 ವರ್ಷದವ ಫಾಲೋ ಮಾಡ್ಕೊಂಡು ಹೋಗಿ ಹೇಳಿದಂತೆ, ಪ್ರಿಯೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಅವಳು ಹೇಳಿದ್ರು, ನೀನು ಬಡಿಸ್ಲಿಕ್ಕೆ ನಿಂತದವಲ್ಲ ಮರೆ, ನಾನು ಬ್ರಹ್ಮಕಲಶಕ್ಕೆ ಬಂದದ್ದಷ್ಟೇ, ಎರಡೇ ಐಟಮ್ ಬಡಿಸಿದ್ದು ನೀನು. ಖಾಲಿ ಉಪ್ಪಿನಕಾಯಿ ಬಡಿಸುವಾಗಲೇ ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಬರಲಿಕ್ಕೆ ಕಾರಣ.
ಅಷ್ಟೊತ್ತಿಗೆ ಅವಳು ಹೇಳಿದ್ಲು, ಓ ಪ್ರಿಯೆ, ಆ ನಿನ್ನ ನೀಲವಾದಂತಹ ಜಡೆ, ಆ ನಿನ್ನ ದಂತ ಪಂಕ್ತಿ ನನ್ನ ಮನಸ್ಸನ್ನ ಸೂರೆಗೊಂಡಿದೆ, ಹಾಗಾಗಿ ನಾನು ಪ್ರೀತಿಸ್ತೇನೆ. ಕೂಡ್ಲೆ ಹುಡುಗಿ ಎಸ್ ಹೇಳಿದ್ಲು, ಟೋಪ್ ಅಂಡ್ ಸೆಟ್ ಮತ್ತು ಹಳ್ಳಿನ ಸೆಟ್ ತೆಗೆದು ಅವನ ಕೈಯಲ್ಲಿ ಕೊಂಜೋಗ ನನಗೆ ಬೇಜಾದ್ದು ಕೊಂಜ ಮಾತಾಡೋದಕ್ಕಿಂತ ಇದ್ದದ್ದು ನಿನಗೆ ಪ್ರೀತಿ ಬಂದ ಕಾರಣ ಇದ್ದದ್ದು ಕೊಂಜಕ್ಕೆ ಶೋಕೇಶ್ ಅಲ್ಲಿತ್ತು ಪೂಜೆ ಮಾಡಿ. ಆಗ ಅವಳ ಅವಸ್ಥೆ ನೋಡಿ ಹೆದರಿ ಓಡಿದವ, ಜ್ವರ ಬಂದ ಅವನಿಗೆ ಬೆದರ ಬಳ್ಳದ ಭಸ್ಮ ಹಾಕಿದ ಮೇಲೆ ಕಡಿಮೆ. ಈ ಭ್ರಾಂತಿಯ ಹಿಂದೆ ಓಡಿ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು. ಸರಿಯಾಗಿ ಮದುವೆಗೆ ಹೋಗುವ ಅವಸ್ಥೆ ಉಂಟು, ಈಗ ಪೇಪರಲ್ಲೆಲ್ಲ ಬರೋದು ನೋಡಿ. ಅಂತ ಹಾರ ಹಾಕುವಾಗ ಕೈ ತಾಗಿದ್ದಕ್ಕೆ ಮುರಿದು ಬಿದ್ದ ಮದುವೆ. ಎಂತ ಬಪ್ಪಂಗಯ್ಯ ಓಂಟೆ. ಮತ್ತೆ ಎಷ್ಟು ವರ್ಷ ಜೀವನ ಮಾಡಬೇಕು ಅವರು ದಾಂಪತ್ಯ ಜೀವನದಲ್ಲಿ? ಮೊನ್ನೆ ಒಬ್ಬನ ಅವಸ್ಥೆ, ಮದುವೆ ಮಂಟಪದಲ್ಲಿ ವಧುವಿನ ಕೆನ್ನೆ ಸವರಿದ ವರ. ಮದುವೆ ಮಂಟಪದಲ್ಲಿ ವಧುವಿನ ಕೆನ್ನೆ ಸವರಿದ ವರ, ಕೆನ್ನೆಗೆ ಬಾರಿಸಿದ ವಧು. ಅವನಿಗೊಂದು ಅವಸರವೇ ದೇವರೇ, ಹಾಲಿನ ಬಾಡಿಗೆ ಕೊಡುವಷ್ಟು ಪುರುಸೊತ್ತಿಲ್ಲ ಪುಣ್ಯಾತ್ಮ. ಇನ್ನು ಮುಂದೆ ನೋಡಿ, ಕೆಲವರೆಲ್ಲ ಅಪ್ಪ ಅಮ್ಮನಲ್ಲಿ ಎಷ್ಟು ಆಟ ಆಡ್ತಾರೆ ಹೇಳಿದ್ರೆ, ಹಾಲ್ ಬುಕ್ ಮಾಡಿ ಆಗಿದೆ, ಡ್ರೆಸ್ ತೆಗೆದಾಗಿದೆ, ಮದುವೆ ಹೆಂಗೆ ಯಾವತ್ತಿದ್ದ ಹುಡುಗಿ, ಮದುವೆ ಯಾವತ್ತು ನಾಪತ್ತೆ, ಅಡುಗೆ ಎಲ್ಲ ಮಾಡಿಟ್ಟು ಅಪ್ಪಳ ಕಾಯಿಸ್ಲಿಕ್ಕೆ ಮಾತ್ರ. ಆ ತಂದೆ ತಾಯಿ ಹಣ ಖರ್ಚು ಮಾಡಿ ಈ ಬಿಸಿಲಿನಲ್ಲಿ ಯಾರ್ಯಾರ ಮನೆಗೆ ಹೋಗಿ ಕಾಗದ ಕೊಟ್ಟು ಅವರನ್ನು ಬರ್ಲಿಕ್ಕೆ ಹೇಳಿ ಮದುವೆ ಯಾವತ್ತೂ ನಾವು ಓಡಿ ಹೋಗ್ತಾ ಇದ್ದೇವೆ ಅಂತಾದ್ರೆ, ಹಚ್ಚಿದರೆ ಸಾಕೆ ಶಾಸ್ತ್ರಾರಣಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ. ಇದು ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ತಂದೆ ತಾಯಿಯ ಕಣ್ಣೀರು ಹಾಕಿಸಿ ಯಾವ ದೇವರಿಗೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ, ಅದಕ್ಕೆ ಗಣಪತಿ ಸುತ್ತು ಬಂದದ್ದು. ಪ್ರೀತಿ ಪ್ರೇಮದ ವಿಷಯದಲ್ಲಿ ಬದುಕು ಕಳ್ಕೊಳ್ಬಾರ್ದು. ಅದಕ್ಕೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ಆಗಬೇಕು ಮೊದಲು. ದೇವಿ ಮಹಾತ್ಮ ನೋಡಿ ಬರೋದು ದೊಡ್ಡ ಸಂಗತಿ ಅಲ್ಲ. ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ಆಗಬೇಕು ಅಂತಾದ್ರೆ, ಒಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಈ ಭಾರತ ಮಾತೆ, ಮತ್ತೊಂದು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ, ಈ ಮೂರಕ್ಕೂ ನಾನು ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ ಅಂತ ಯಾವಾಗ ಕಾಣ್ತದೆ ಅವತ್ತು ನಿಜವಾದ ವಿದ್ಯೆ ಸಿಕ್ಕಿತು ಅಂತ ಅರ್ಥ. ಉಳಿದದ್ದೆಲ್ಲ ಸರ್ಟಿಫಿಕೇಟ್. ಈ ವಿದ್ಯೆಯನ್ನು ಸುಡ್ಲಿಕ್ಕಾಗುದಿಲ್ಲ, ಸರ್ಟಿಫಿಕೇಟ್ ಅನ್ನು ಸುಡ್ಲಿಕ್ಕೆ. ಇದು ಮಂಡೆಗೆ ಹೋದ್ರೆ ಕೊನೆಗೆ ನಾವು ಸುಟ್ಟು ಹೋಗುವಾಗ ಮಾತ್ರ ಅದು ನಮ್ಮೊಟ್ಟಿಗೆ ಹೋಗುದು. ಅಲ್ಲಿವರೆಗೆ ನಮ್ಮ ಮನಸ್ಸಲ್ಲಿ ಇರ್ತದೆ ಸರ್ಟಿಫಿಕೇಟ್, ಯಾವಾಗ್ಲೂ ಸುಡ್ಬೋದು. ಅದಕ್ಕೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ, ನಮ್ಮಲ್ಲಿ ಪಾರ್ವತಿ ದೇವಿ ಜಾಗೃತಿ ಆಗ್ಬೇಕು ಅಂತಾದ್ರೆ ಯಾರ ಒಳ್ಳೆ ಗಾನ ಕಾರ್ಯಕ್ರಮ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ದುರು ಅರ್ಥ ಆಗುದಿಲ್ಲ ಆಯ್ತಾ. ನಾನು ಬ್ರಹ್ಮನ ಅಂತ ಹೇಳುವಾಗ ಇವರು ಅಮ್ಮನ ಅಂತ ಹೇಳಿ ಅಮ್ಮನ. ಕನಾದಿ ದೇವಿ ಬ್ರಹ್ಮನ ಬ್ರಹ್ಮ ಬ್ರಹ್ಮನ ಬ್ರಹ್ಮನ ಈಗ ಸರಿ ಸರಿ ಬ್ರಹ್ಮನಾಯ ಹೋಗ್ಲಿ ಮುಂದೆ ಗಾನಾದಿ ದೇವಿ ಬ್ರಹ್ಮನ ರಾಣಿ ಬಳ್ಳಲ್ಲ
ಬಲ್ಲ ಮಹಾದೇವನೇ ಬಲ್ಲ ಶಶಿಧರನೇ ಬಲ್ಲ ನಮ್ಮಲ್ಲೇ ದುರ್ಗಾ ಶಕ್ತಿ ಜಾಗೃತಿ ಆಗಿದೆ. ನನಗೆ ತುಂಬಾ ಕಡೆ ಹೇಳಿದ್ರು, ಬಾರಿ ವಿನಂತಿ ಪತ್ರ ಬಂತು. ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ತೀರಿ, ತಾಯಂದಿರಿಗೆ ಬುದ್ಧಿ ಹೇಳ್ತೀರಿ, ಅಪ್ಪಣ ವಿಷಯ ನಿಮಗೆ ಯಾವುದು ಸಿಗಲಿಲ್ವ? ನನಗೆ ಅಪ್ಪಣ ವಿಷಯದಲ್ಲಿ ಮಾತಾಡಬೇಕಂತ ಭಾರಿ ಆಸೆ, ಆದರೆ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಏನು ಅಂತ ಹೇಳಿದ್ರೆ, ತಾಯಿಯ ಗಂಡನಿಗೂ ಅಪ್ಪ ಅಂತ ಹೇಳುದು, ಮನೆಯಲ್ಲಿ ತಿಂಡಿ ಮಾಡ್ತಾರಲ್ಲ ಅದಕ್ಕೂ ಅಪ್ಪ ಅಂತ ಹೇಳಿ, ಅದು ಎರಡಕ್ಕೂ ಒಂದೇ ಹೆಸರು ಯಾಕಿತ್ತು? ಹಾಗೆ ಒಂದು ದಿವಸ ಒಂದು ಬುಟ್ಟಿಯಲ್ಲಿ ಅಪ್ಪ ಮಾಡಿಟ್ಟು, ಒಂದು ಬುಟ್ಟಿಯಲ್ಲಿ ಮಾಡಿದ್ದ ಎಲ್ಲ ಅಪ್ಪವನ್ನು ತಿರುಗಿಸಿ ನೋಡಿದೆ. ಅವತ್ತು ಗೊತ್ತಾಯ್ತು ನನಗೆ ಅಪ್ಪನಿಗೆ ಯಾಕೆ ಅಪ್ಪ ಅಂತ ಹೆಸರಿಟ್ಟದ್ದು, ಮತ್ತು ತಿಂಡಿಗೆ ಯಾಕೆ ಅಪ್ಪ. ಈ ಅಪ್ಪ ಯಾವಾಗಲೂ ಅಡಿಯಲ್ಲಿ ಕರಟಿಕೊಂಡೇ ಇರುವುದು. ಈ ಕೆಲವು ಮನೆ ಅಪ್ಪನ ಕಥೆಯು ಆಗಿ ಈ ಕುಟುಂಬ ಸಂಸಾರ ಹೆಂಡತಿ ಮಕ್ಕಳು ಅಂತ ಮಂಡೆ ಮೇಲೆ ಹೊತ್ತುಕೊಂಡು ದುಡಿದು ಅಪ್ಪ ಕರಟಿ ಹೋಗುದು. ಹೆಂಡತಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮಕ್ಕಳಿಗೆ ಗೊತ್ತಾಗ್ಲಿಕ್ಕಿಲ್ಲ. ಮನೆಗೆ ಗ್ಯಾಸ್ ಬೇಕು, ಅವನಿಗೆ ಫೀಸ್ ಬೇಕು, ನನಗೆ ಕಾಸು ಬೇಕು. ಕೆಲವು ಮನೆಯಲ್ಲಿ ಅಪ್ಪನ ಪರಿಸ್ಥಿತಿ ಎಟಿಎಂ ಮಿಷಿನ್ಗಿಂತ ಕಡೆ ಆಗಿ ಅದಾದ್ರೂ ಸ್ವಲ್ಪ ಸರಿ ಇಲ್ಲ, ಅಕೌಂಟ್ ಇಲ್ಲ, ಹಣ ಇಲ್ಲ ಅಂತ ವಾಪಸ್ ಬರ್ತದೆ. ಅಪ್ಪ ಹೇಳಿದ ಸಾಮಾನು ಬಿಟ್ಟು ವಾಪಸ್ ಬರೋದಿಲ್ಲ ಮನೆಗೆ. ಕೆಲವರು ಹೇಳ್ತಾರೆ, ಅಪ್ಪ ಅಂದ್ರೆ ಎಂತ ಸರ್, ಮಕ್ಕಳಿಗೆ ಹೋಗುವಾಗ ಬೈಕಲ್ಲಿ ತಿಂಡಿ ಅದು ಇದು ಗೋಬಿ ಮಂಚೂರಿ ಎಲ್ಲ ಇಟ್ಕೊಂಡು ಹೋಗುದು ಸರ್, ಹಾರ್ನ್ ಮಾಡುವಾಗ ಗೇಟ್ ತೆಗಿಲಿಕ್ಕೆ ಬರುದಿಲ್ಲ ಸರ್, ಈಗದ ಮಕ್ಕಳು ಎಂತ ಮಾಡುದು ಸರ್ ಇದಕ್ಕೆ? ನಾನು ಹೇಳಿದೆ ಏನು ಮಾಡಬೇಡಿ, ಮಕ್ಕಳು ಹೊರಗೆ ಬರುವ ತನಕ ಕಾದು ಕೂತ್ಕೊಳ್ಳಿ, ಮಕ್ಕಳಿಗೆ ಗೋಬಿ ಮಂಚೂರಿಯನ್ನು ತೋರಿಸಿ ತೆಗೆದು ನಾಯಿಗೆ. ಆಗ ಮರುದಿವಸ ಹಾರ್ನ್ ಹಾಕುವಾಗ ಫಸ್ಟಿಗೆ ಬರ್ತಾರೆ, ಯಾಕಂದ್ರೆ ಅದಕ್ಕಿಂತ ಮೊದಲು ನಾಯಿ ಬರ್ತಾರೆ. ಇವತ್ತು ನಾಯಿಯ ಮೇಲಿನ ವಿಶ್ವಾಸ ಮನುಷ್ಯನ ಮೇಲಿಲ್ಲ. ಕೊಲೆ ಆಗಲಿ, ಸುಲಿಗೆ ಆಗಲಿ, ಎಲ್ಲಿಯಾದರೂ ರೇಪ್ ಆಗಲಿ, ಅಥವಾ ಇಲ್ಲಿಗೆ ಈಗ ದೊಡ್ಡ ಮಂತ್ರಿಗಳು ಬರಲಿ, ಸ್ಟೇಜ್ ಅನ್ನು ಬಿಟ್ಟು ಕೊಡುದು ಯಾರು ಹೇಳಿ? ಶ್ವಾನದಳ ನಾಯಿ ಬರೋದಲ್ಲಿಗೆ, ನಾಯಿ ಮೂಸಿಕೊಂಡು ಕೆಳಗಿಳಿಯದಿದ್ರೆ ನೋಡೋ ಒಮ್ಮೆ ಮಂತ್ರಿಗಳೆಲ್ಲ ಮೇಲೆ ಬರಲಿ.
ನಾಯಿ ಬಿಟ್ಟು ಕೊಡೋದು ಸ್ಟೇಜ್ ಅನ್ನು. ಯಾಕೆ ನಾಯಿಯ ಮೇಲೆ ವಿಶ್ವಾಸ ಗೊತ್ತಂತ, ನಾಯಿಗೆ ದುಡ್ಡಿನ ಸಂಗತಿ ಗೊತ್ತಿಲ್ಲ, ನಾಯಿಗೂ ದುಡ್ಡಿನ ರುಚಿ ಸಿಕ್ಲಿ ಅಂತೆ. 5 ಲಕ್ಷ ಕೊಟ್ರೆ ಬಾಂಬಣ್ಣು ಬನ್ಸ್ ಅಂತ ಹೇಳ್ತೇನೆ ಹೇಳ್ತದೆ ಅಲ್ಲೇ ಡೀಲ್. ಜೀವನಕ್ಕಾಗಿರುವ ದುಡ್ಡು, ದುಡ್ಡೇ ಜೀವನ ಆದ ಕಾರಣ ಈ ಪರಿಸ್ಥಿತಿ ಬಂದದ ಇವತ್ತು ನಮಗೆ. ಅದಕ್ಕೆ ಜಾಗ್ರತೆ ಮಾಡಬೇಕು. ಅದಕ್ಕೆ ಒಳ್ಳೆಯ ಕಲೆಯನ್ನು ಕಲಿಸಬೇಕು. ಅದಕ್ಕೆ ಅಪ್ಪನ ಹೆಸರು ಅಪ್ಪ, ನಾನು ಸ್ವಲ್ಪ ನೋಡಬೇಕು ಮನೆಯಲ್ಲಿ. ಅಪ್ಪ ಮನ ಆರ್ಥಿಕ ಪರಿಸ್ಥಿತಿಗೆ ಮೀರಿದ್ದನ್ನು ಯಾವ ಮಕ್ಕಳು ಕೂಡ ಡಿಮಾಂಡ್ ಮಾಡಬೇಕು. ಒಂದು 10-20 ವರ್ಷದ ಮೊದಲು ನೋಡಿ ನೀವು, ಎಲ್ಲ ಮಕ್ಕಳ ದಾಖಲಾತಿ ದಿನಾಂಕ, ಜನನ ದಿನಾಂಕ ಎಷ್ಟು ಅಂದ್ರೆ ಜೂನ್ ಒಂದು. ಯಾಕೆಂದ್ರೆ ಮಕ್ಕಳನ್ನು ಸೇರಿಸ್ಲಿಕ್ಕೆ ಹೋಗುವಾಗ ಮಾಸ್ಟರ್ ಕೇಳುದು ಇವ ಯಾವಾಗ ಹುಟ್ಟಿದ್ದು, ಅದು ತುಳಸಿ ಪೂಜೆಯ ಮರು ದಿವಸ ಇರ್ತಾರೆ. ಈ ಮಾಸ್ಟರ್ ಪಂಚಾಂಗ ಇಟ್ಕೊಳ್ಳೋದಾ ಶಾಲೆಯಲ್ಲಿ ಬೇರೆ ಎಂತ ಇಟ್ಕೊಂಡು, ತಾಯಿ ಹತ್ರ ಕೇಳು ಈ ಮಗು ಯಾವಾಗ ಹುಟ್ಟಿದ್ದು, ಅದು ನನ್ನನ್ನು ಮನೆಯಲ್ಲಿ ದನ ಕರು ಹಾಕಿದ ದಿವಸವೇ ನಾನು ಸಹ ಎತ್ತದ್ದು ಹೇಳ್ತಾರೆ. ಈ ಮಾಸ್ಟರ್ ದನ ಹುಡುಕಿಕೊಂಡು ಎಲ್ಲಿಗೂ. ಅದಕ್ಕೆ ಜೂನ್ ಒಂದು. ಆಮೇಲೆ ಬರ್ತ್ಡೇ ಶುರುವಾಯಿತು. ಈಗ ಬರ್ತ್ಡೇ ಅಲ್ಲ, ಈಗ ಬರ್ಡೇ. ಇನ್ನು ಸ್ವಲ್ಪ ಸಮಯದಲ್ಲಿ ಡೇ ಹೋಗ್ತದೆ. ಈಗೆಲ್ಲ ಚಿಕ್ಕ ಚಿಕ್ಕದಲ್ಲ, ಮೊದಲಿನವರ ಹೆಸರೆಲ್ಲ ಭಾರಿ ಉದ್ದ ಇತ್ತು. ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಯ್ಯಾರ ಕಿಂಜಣ್ಣ ರೈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈಗದ ಮಕ್ಕಳ ಹೆಸರೆಲ್ಲ 2 ಅಕ್ಷರ 3 ಅಕ್ಷರ, ಅಪ್ಪನ ಹೆಸರಿನಿಂದ 1 ಅಕ್ಷರ, ಅಮ್ಮನ ಹೆಸರಿನಿಂದ 1 ಅಕ್ಷರ. ಅಪ್ಪನ ಹೆಸರು ಹೂವಯ್ಯ, ಅಮ್ಮನ ಹೆಸರು ಸುಮಲತ. ಅಪ್ಪನ ಹೆಸರು ಅಮ್ಮನ ಹೆಸರು ಪೂರ್ಣಿಮಾ, ಅಪ್ಪನ ಹೆಸರು ಕಿಶೋರ್. ತುಳು ಗೊತ್ತಿದ್ದವರಿಗೆ ಗೊತ್ತಾಗ್ತದೆ. ಮಗುವನ್ನು ಕರೆಯುವುದು ಮನೆಯಲ್ಲಿ, ಪೋಕೆ ಬುಡಿಯಣ್ಣ ನೀರು ಟ್ಯಾಂಕಿ. ಅವಸ್ಥೆ ನಮ್ಮದು. ಎಲ್ಲೆಲ್ಲಿಂದ ಹೋಗುವ ಶಬ್ದದ ಹೊಸ ಹೆಸರನ್ನು ಮಕ್ಕಳಿಗೆ ಇಡಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಈಗ ಇಷ್ಟೇ 1,000 ಡ್ರೆಸ್ ಬೇಕು ಅಂತ ಮಕ್ಕಳು ಡಿಮಾಂಡ್ ಮಾಡುವ. ಕೆಲವರು ಹೇಳ್ತಾರೆ ನಾವೆಲ್ಲ 1,000 ಎಲ್ಲಿಂದ ತೆಗೆದುಕೊಡುದು ಸರ್, ಅವ್ರು ನಮಗೆ ಏನಿಲ್ಲ ಅಲ್ಲ. ಫ್ರೆಂಡ್ 5,000 ಹಾಕಿದ್ರೆ ನನಗೂ 5,000 ಡ್ರೆಸ್ ಬೇಕು ಅಂತ. ಅಪ್ಪ ನಿಮ್ಮಲ್ಲಿ ಸಂಪಾದನೆ ಇಲ್ಲದಿದ್ರೆ ಸಾಲ ಮಾಡಿ ನನ್ನ ಬರ್ತ್ಡೇ ಯಾವ ಕಾರಣಕ್ಕೂ ಆಚರಿಸಬಾರದು, ಅದರ ಬದಲಿಗೆ ಮಹಾದೇವನ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ ಬರುವ ಅಂತ ನಮ್ಮ ಮಕ್ಕಳ ಬಾಯಲ್ಲಿ ಬಂದ್ರೆ ಮಕ್ಕಳು ಬದುಕ್ತಾರೆ, ಅಪ್ಪ ಅಮ್ಮನನ್ನು ಬದುಕಿಸ್ತಾರೆ. ನಮಗೆ ಗೊತ್ತುಂಟು ಬರ್ತ್ಡೇಗೆ ತೆಗೆದ ಡ್ರೆಸ್ 2 ಸರ್ತಿಗಿಂತ ಹೆಚ್ಚು ಹಾಕ್ಲಿಕ್ಕೆ ಆಗುದಿಲ್ಲ, ಹಾಕಿದ ಅವತ್ತು ಸರಿ ನಡಿಲಿಕ್ಕೂ ಆಗುದಿಲ್ಲ. ಹಿಂಬದಿಯಿಂದ ಮುಳ್ಳು ತೆಗಿಲಿಕ್ಕೆ 4 ಜನ ಇರ್ತಾರೆ, ಮತ್ತೆ ಕೈ ಬಂದು ಮನೆಯಲ್ಲಿ ಎಣ್ಣೆ ಹಚ್ಚಿ ಸರಿ ಮಾಡುದು. ಇಷ್ಟು ನರಕ ಬಂದು ನಾವು ಬರ್ತ್ಡೇ ಆಚರಿಸುದು, ಇದು ಇದ್ದವರು ಆಚರಿಸಲಿ ಅಪ್ಪ ತೊಂದರೆ ಇಲ್ಲ. ಈಗ ನೋಡಿ ಕಾರ್ಯಕ್ರಮ ಒಳ್ಳೆದ್ರಲ್ಲಿ ಆಗ್ತಾ ಉಂಟಲ್ಲ, ಜನರೇಟರ್ ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ, ಅದೊಮ್ಮೆ ಆಫ್ ಆಗಲಿ ಅಂತ ಎಲ್ಲ ಓಡ್ತಾರೆ. ರಾತ್ರಿ ಆದ್ರೆ ನೀವು ಸಹ ಮೊಬೈಲ್ ನ ಲೈಟ್ ತೆಗಿತೀರಿ. ನೋವಿರುವ ಕಾಲಿಗೆ ಸೊಯಲು ಕಣ್ಣಿಲ್ ಕಣ್ಣು ಕಣ್ಣು ಮೈ ಅಂಗಲ್ ವೆಂಡುದ ಟೆಂಪಲ್ ಟು ಮೇಡ್ದ ಆಂಡಿ ಆಂಡಿ ಎಲ್ಲ ವೈಯು ಅಪ್ಪನೂ ಹಾಗೆ ಮನೆಯಲ್ಲಿ ಜನರೇಟರ್ನಾಗಿ ಒಂದು ಬದಿಯಲ್ಲಿ ಕೂತ್ಕೊಂಡು ಗುಡ್ಗುಡ್ಗುಡ್ಗುಡ್ಗುಡ್ಗುಡ್ಗುಡ್ ಮಾಡಿಕೊಂಡು ಇಡೀ ಮನೆಗೆ ಬೆಳಕು ಕೊಡ್ತಾ ಇರ್ತಾನೆ. ಮನೆ ಹೆಂಡತಿ ಮಕ್ಕಳು ಆತ್ಮವಿಶ್ವಾಸ ಅಂತ ಹೇಳುವ ಡೀಸಿಲ್ ಆ ಅಪ್ಪ ಅಂತ ಹೇಳುವ ಜನರೇಟರ್ಗೆ ಆಗ್ತಾ ಇರಬೇಕು. ಹೆದರ್ಬೇಡ ನಾವಿದ್ದೇವೆ, ಹೆದರ್ಬೇಡಪ್ಪ ನಾವಿದ್ದೇವಪ್ಪ, ಅಷ್ಟೆಲ್ಲ ಖರ್ಚು ಬೇಡ ಈ ಸರ್ತಿ ಸಿಂಪಲ್ ಅಲ್ಲಿ ಮಾಡುವ ಅಂತ ಹೇಳಿದ್ರೆ ಆ ಜನರೇಟರ್ ಕರೆಕ್ಟಾಗಿ ಆಫ್ ಆಗದೇ ಇರ್ತದೆ. ಮಕ್ಕಳು ಮತ್ತು ಹೆಂಡತಿ ಜನರೇಟರ್ಗೆ ಡೀಸಿಲ್ ಹಾಕ್ಲಿಲ್ಲ, ಅವರು ಡೀಸಿಲ್ ಹಾಕೊಂಡೇ ಬರ್ತಾರೆ. ಇಲ್ಲಿ ಎಲ್ಲಿ ಮುಳ್ಳೇರಿಯಾದಲ್ಲಿ ಕರೆಕ್ಟ್ ಅಲ್ಲ. ಮನೆಗೆ ಹೋಗುವಾಗಲಿ ಮಕ್ಕಳು ಒಂದು ಥರ ಇದ್ರೆ ಮತ್ತೆ ಯಾವ ಕರ್ಮಕ್ಕೆ. ಇಬ್ಬಲಿಗೆ ಒಬ್ಬ ಮಗ ಇದ್ದಾನೆ, ತಬಳ ಬೇಕು ಹೇಳ್ತಾನೆ, ತಬಳ ಕೊಂಡೋಗ್ತಾನೆ 4-5 ಬಾರಿಸುದು ಎರಡಿ, ಅದು ಯಾಕೆ ಹೊತ್ತು ಕೊಂಡೋಗ್ತಾನೆ ದೇವರಿಗೆ ಒಬ್ಬರಿಗೆ ಹೊತ್ತು. ಮುಚ್ಚಿಗೆ ಹೋಗಿದೆಪ್ಪ ಮುಚ್ಚಿಗೆ ಹೋಗಿದೆ ಅಂತ ಅಯ್ಯೇ ಅಂದ ಕಬಾಬ್ ಕೊಟ್ಟ ಮಾರ್ರೆ ಇದು ನಾಯಿ ಇದ್ದ ಕರ್ಮ, ಇಡೀ ಎಲುಬು ಒಳಗೋಗಿದೆ ಅಷ್ಟೇ.
ಯಾವುದೆಂತಕ್ಕಿಂತ ಮನೆಗೆ ಹೋಗುವಾಗ ಹೆಂಡತಿ ಮಕ್ಕಳು ಕಿರಿಕಿರಿಯೇ ಮಾಡಿಕೊಂಡು ಯಾವಾಗಲೂ ಇರಬಾರದು. ಕಟ್ಟಿಂಗ್ ಲೇಯರ್ ಅಲ್ಲಿ ತೆಗಿಬೇಕಷ್ಟು. ಯಾವುದೆಂತಕ್ಕೆ ಮಕ್ಕಳೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರೆ, ಹೆಂಡತಿ ಒಂದು ಕಿರಿಕಿರಿಯೇ ಮಾಡ್ತಾ ಇದ್ರೆ ಮನೆಗೆ ಹೋಗುದಂತೆ ಕೇಳಿದಾಗೆ ಹಣ ಕೊಡ್ಲಿಕ್ಕೆ ಮಾತ್ರ ಅಪ್ಪ ನೋಡುದೆಂತದ ಸಾಲಕ್ಕ ಹಣ ಕೇಳ್ತಿಯಲ್ಲ ನಾ ಅಪ್ಪನ ಸಾಲ್ ಬಿದ್ದಿದೆ ಸಾಲಕ್ಕ. ಹಾ ಹಾಗೆ ಓಹೋ ನಿನಗೆ ಹಾಕಿದ್ಯಾ, ಅದರ ಮೇಲೆ ಒಂದು ಹೆಬ್ಬಾವು ಹಾಕಿ ಸೆಲ್ಫಿ ತೆಗಿ ಭಾಷೆ. ನನಗೆ ನನಗೆ ಹಾಕುದಿಲ್ವಾ? ಹಾಕುದಿಲ್ಲ. ಹಣ ಮಾತ್ರ ಕೊಡಬೇಕು ನಾನಲ್ಲ. ಹೋಗುವಾಗ ನಿನ್ನನ್ನು ಬದಿಯಡ್ಕದ ಮಧ್ಯ ಜಂಕ್ಷನ್ ಅಲ್ಲಿ ನಿನ್ನನ್ನು ತಬಲೆಯನ್ನು ಇಳಿಸಿ ಒಂದು ರೂಪಾಯಿ ಕೊಡುದಿಲ್ಲ ಬಾಸ್ ಎಲ್ಲದವ್ ನಿನಗೆ ಇವತ್ತು ಹಾಗೆ ಕಾಲಿಗೈಯಲ್ಲಿ ಹೋಗ್ಬೇಕು ಬಾ ಸಾಲಪ್ಪ. ಬರೇ ಹಣ ಕೇಳುದಲ್ಲ ನಿನಗೆ ಕರೆಕ್ಟ್ ಹಾಕು. ಏನ ಇಲ್ಲಿ ನಾನು ಓಟಿಗೆ ನಿಲ್ತೇನೆ ಬಾಸ್ ಎಲ್ಲ ಮೊದಲು ಹೇಗಿತ್ತು ಹಾಗೆ ಹಾಕಿ. ಓಹೋ ಹೋ ಫೆಬ್ರವರಿ 14 ಪ್ರೇಮಿಗಳ ದಿನ ನಿನ್ನ ಬೆದ್ರಂ ಪಳ್ಳದ ಲವರಿಗೆ ಹಾಕಿದ್ದಾನ ಬಾಸ್ ಎಲ್ಲದ ಕರೆಕ್ಟ್ ಆಗಿ ಕರೆಕ್ಟ್ ಹಾಕು ಕರೆಕ್ಟ್ ಹಾಕು. ಹಾ ಈಗ ಈಗೆಲ್ಲ ಮಾಡೋದು ಬೇಡ, ಹಾಗೆ ಮಾಡಿದ್ರೆ ಅಂದ್ರೆ 4,000 ಕೇಳ್ತೀನಿ ಅರ್ಥ ನೀನು ಬಾಸ್ ಎಲ್ಲ. ಹಾಗಾಗಿ ಮನೆಯಲ್ಲಿ ಅಪ್ಪ ಅಮ್ಮನ ಇದು ಇದು ಒಳ್ಳೇದು ಬೇಕು. ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದಾರೆ 4 ವರ್ಷದ ಗಂಡು ಮಗನ ಅಪ್ಪ ಅಮ್ಮ ಡಿನ್ನರ್ಗೆ. ಮಗು ಮಗುವಿನಷ್ಟಕ್ಕೆ ಅಪ್ಪ ಅಮ್ಮನಷ್ಟಕ್ಕೆ ಅಮ್ಮ ಅಮ್ಮನಷ್ಟಕ್ಕೆ ಅಪ್ಪ ಅಪ್ಪನಷ್ಟಕ್ಕೆ ಅರ್ಧ ಗಂಟೆ ಕರೆದು ಮಗು ಓಡಿಕೊಂಡು ಬಂದು ನಡು ಬೆನ್ನಿಗೊಂದು ಟಿಪ್ ಟಿಪ್ ಹೋಯ್ತಿತ್ತು ಅಮ್ಮನಿ. ನಡು ಬೆನ್ನಲ್ಲಿ ಜಾಗ ಬಿಡಬೇಡಿ ಮಕ್ಕಳು ಓಡಿತಾರೆ. ಕೆಲವರು ನಡು ಬೆನ್ನಲ್ಲಿ ಎಷ್ಟು ಜಾಗ ಬಿಡ್ತಾರೆ ಹೇಳಿದ್ರೆ 7-8 ಮಕ್ಕಳು ಓಡಿಯುವಷ್ಟು ಜಾಗ ಬಿಡ್ತಾರೆ. ನಡು ಬೆನ್ನಲ್ಲಿ ಜಾಗ ಬಿಡಬೇಡಿ ಮಕ್ಕಳು ಓಡಿತಾರೆ. ಇಲ್ಲಿ ಜಾಗ ಬಿಟ್ಟು ವ್ಯಾಕ್ಸಿನ್ ಬಂತು, ಇನ್ನು ಅಲ್ಲಿ ಜಾಗ ಬಿಟ್ಟೇನಾದ್ರೂ ಹೊಸತ್ತು ಬಂದ್ರೆ ಫ್ಲೆಕ್ಸ್ ಹಾಕ್ಬೇಕಷ್ಟೇ. ಟಿಬ್ಬ ಹೊಡೆದಾಗ ಹಬ್ಬ ಹಬ್ಬ ಅಲ್ಲಿಗೆ ಯಾಕೆ ಹೊಡೆದು ಕೇಳಿದ್ರು, ಮತ್ತೆ ಅಲ್ಲೇ ಜಾಗ ಬಿಟ್ಟರೆ ಎಲ್ಲಿಗೆ ಹೊಡೆಯುದು ಕೇಳಿದ. ಎಂತ ನಿನ್ನ ವಿಷಯ? ನನಗೆ ಮೂತ್ರ ಮೂತ್ರ ಇಷ್ಟು ಜನರ ಎದುರಿನಲ್ಲಿ ಮೂತ್ರ ಮೂತ್ರ ಈ ಕರ್ಮಕ್ಕೆ ನನ್ನನ್ನು ಕರ್ಕೊಂಡು ಹೋಗುದಿಲ್ಲ ನಾನು. ಇನ್ನು ಮುಂದೆ ನಿನ್ನ ಬಾಯಿಯಲ್ಲಿ ಮೂತ್ರ ಬರಬೇಕು. ಆ ಶಬ್ದ 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 ಮೂತ್ರದ ಬದಲಿಗೆ ಗುಟ್ಟು ಅಂತ ಹೇಳ್ಬೇಕು ನನ್ನ. ಏನಂತ ಹೇಳ್ಬೇಕು? ಒಪ್ಪಂದ ಆಯ್ತು, ಮನೆಗೆ ಹೋದ್ರು ಮಲಗಿದ್ರು ಮಗು ಅಪ್ಪನೊಟ್ಟಿಗೆ ಮಲಗಿ. ಮಗುವಿಗೆ ಇದು ಸಂಗತಿ ಇರ್ತಿಲ್ಲ. ಬೆಳಿಗ್ಗೆ 3:30 ಅಪ್ಪನೊಟ್ಟಿಗೆ ಮಲಗಿತು, ಮಗುವಿಗೆ ಸಂಗತಿ ಗೊತ್ತಿಲ್ಲ. ಬೆಳಿಗ್ಗೆ 3:45 ಅಪ್ಪನನ್ನು ಎಬ್ಬಿಸಿ ಅಪ್ಪ ಅಪ್ಪ ನನಗೆ ಗುಟ್ಟು ಹೇಳ್ಬೇಕು. ಮುಸುಂಟಿಗೆ ಓದಿದ್ದೇನೆ ಬಾಸೆ ಇಲ್ಲದ ನಾನು ಚೇರ್ ರಾಶಿ ಹಾಕಿ ಬರುವಾಗಲೇ 4:00 ನಿನಗೆ ಗುಟ್ಟು ಹೇಳಲಿಕ್ಕೆ ಈಗ ಮಲಗು. ಅವನಿಗೆ ತಡಿಲಿ ಕುಡ್ದಿಲ್ಲ, ಅವ ಸ್ಪ್ರೈಟ್ ಕುಡ್ದಿದ್ದಾನೆ, ಪುರುಸೋತಿಲ್ಲ, ರೆಡಿಯಾಗಿದೆ. ಬಿಟ್ಟ ಪುಣ್ಯಾತ್ಮ ಈಚೆ ರೂಮಿನ ಕಿಟಕಿಯಿಂದ ಆಚೆ ಸ್ಲ್ಯಾಪಿಗೆ ಹೋಗಿ ಬಿಡ್ತದೆ. ಅಷ್ಟು ರೆಡಿಯಾಗಿದೆ ಪುಣ್ಯಾತ್ಮ. ಅಪ್ಪ ನನಗೆ ಈಗಲೇ ಹೇಳ್ಬೇಕು, ಈಗ ಬೇಡ ಮಗ, ನಾಳೆ ನಾನು ಕೇಳಿದ್ರೆ ಹೇಳ್ತೀನಿ, ಈಗ ಬೇಡ. ಅಪ್ಪ ನನಗೆ ಹೇಳಲೇ ಹಾಗೆ ಹೇಳುದಾದ್ರೆ ಭಾಷೆ ಇಲ್ಲದವ ಮೆಲ್ಲ ನನ್ನ ಕಿವಿಯಲ್ಲಿ ಹೇಳು. ಇವ ಕಿವಿಯಲ್ಲಿ 1 ಲೀಟರ್ ಬಿಟ್ಟ ಅಪ್ಪ ಮರುದಿವಸ ಚೆಂಬ ಹಿಡ್ಕೊಂಡು ಕಿವಿ ಎಡಾಗ್ತಾರೆ. ಅದಕ್ಕೆ ಮನೆಯಲ್ಲಿ ಮಾನವೀಯ ಸಂಬಂಧ ಬೇಕು. ಗಂಡ ಅಪ್ಪನ ಸ್ಥಾನ ಇರುವಾಗ ಗೊತ್ತಾಗೋದಿಲ್ಲ, ಇಲ್ಲದಾಗ ನಮಗೆ ಯಾವುದೇ ವಸ್ತು ಗೊತ್ತು. ಅದಕ್ಕೆ ಇರುವಾಗ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಇರುವಾಗ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಇಲ್ಲದಾಗದ ಕತೆ ನಮಗೆ ಗೊತ್ತಿಲ್ಲ ಏನು ಅಂತೇಳಿ ಜೋಪಾನ ನೋಡ್ಕೊಳ್ಬೇಕಲ್ಲ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡಾನೆಂದರ ಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡಾನೆಂದರ ಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಅರಶಿನ ಕುಂಕುಮ ನಿನಗಿನ ಸಾಲವವ್ವ, ಅರಶಿನ ಕುಂಕುಮ ನಿನಗೊಂದು ಸಾಲವವ್ವ,
ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವ ಗಂಡ ಜೋಪಾನ ಮಾಡಿ ಗಂಡನ ಜೋಪಾನ ಮಾಡಿ ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ ಗಂಡನ ಜೋಪಾನ ಮಾಡಿ ಗಂಡನ ಜೋಪಾನ ಮಾಡಿ ಮುಂಗೈನ ಬಳೆಗಳು ಕೂದಲ ಮೇಲೆ ಮಲ್ಲಿಗೆಯ ಹೂದಳುತೆ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಳುತೆ ಅದಂತೆ ಹೋದ ಮೇಲೆ ಮುಂದೆ ನಿನಗೆ ಗಂಡ ಜೋಪಾನ ಮಾಡಿ ಗಂಡನ ಜೋಪಾನ ಮಾಡಿ ನಿನ್ನ ಗಂಡ ಹುಡುಗನೆ ಒಂದು ಚಪ್ಪಾಳೆ ಕೊಡಿ ಬಂಧುಗಳು. ಹಾಗಾಗಿ ಮನೆಯಲ್ಲಿ ಸಾಮರಸ್ಯ ಚೆನ್ನಾಗಿರಲಿ. ಚಿಕ್ಕ ಚಿಕ್ಕ ಜಗಳ ಆಡಿದ್ರೂ ಕೂಡ ಅದನ್ನು ದೊಡ್ಡ ವಿಷಯ ಮಾಡದೆ ನಮ್ಮ ಮಕ್ಕಳಿಗೆ ಕೌಟುಂಬಿಕ ಜೀವನ, ನಮ್ಮ ಮಕ್ಕಳು ಹೇಗೆ ಕೌಟುಂಬಿಕ ಜೀವನ ನಡೆಸಬೇಕು ಅಂತ ಅಪ್ಪ ಅಮ್ಮನನ್ನು ನೋಡಿ ಕಲಿಯುವಂತ ಉದಾಹರಣೆ ನಾವು ಆದ್ರೆ ನಾವು ಆ ರೀತಿ ಉದಾಹರಣೆ ಆದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಆಸ್ತಿಯಾಗಿ ಬೆಳೀತಾರೆ. ಈಗ ಮನೆಯಲ್ಲಿ ತಾಳ್ಮೆ ಇಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುದು, ಡೆತ್ ನೋಟ್ ಬರೆದಿಟ್ಟು ಹೋಗುದು ಚಿಕ್ಕ ಚಿಕ್ಕ ವಿಷಯ. ಅದಕ್ಕೆ ನಾವು ಸಂಕುಚಿತವಾಗಿರದೆ ನಮ್ಮ ಮನಸ್ಸು ವಿಶಾಲ ಆಗಿರ್ಬೇಕು ಅಂತ. ಈ ದೋಸೆಗೂ ಇಡ್ಲಿಗೂ ಹಿಟ್ಟು ಒಂದೇ ಅಲ್ಲ ಇವರೆಲ್ಲ? ಹೌದಾ? ದೋಸೆಗೂ ಇಡ್ಲಿಗೂ ಹಿಟ್ಟು ಒಂದೇನು? ಆದ್ರೆ ಇಡ್ಲಿಯ ಹಿಟ್ಟು ಸಂಕುಚಿತವಾಗಿರ್ತದೆ, ಅದಕ್ಕೆ ಇಡ್ಲಿ 5 ರೂಪಾಯಿಗೆ ಸಿಗ್ತದೆ. ಅದೇ ಹಿಟ್ಟನ್ನು ಕಾವಲಿ ಮೇಲೆ ಹಾಕಿ ಅಗಾಲ ಮಾಡಿ ಮಧ್ಯದಲ್ಲಿ ಅದಕ್ಕೆ ಬಟಾಟೆಯ ಬಾಜಿ ಹಾಕಿ ಮಾಡುಚಿ ಇಷ್ಟುದ್ದ ಮಾಡಿ ಕೊಟ್ರೆ 70 ರೂಪಾಯಿ ಹೊಡಬೇಕು ಮಸಾಲೆ ದೋಸೆಗೆ. ವಿಶಾಲ ಆದಷ್ಟು ಬೆಲೆ ಜಾಸ್ತಿ ಅಂತ. ಹಿಟ್ಟು ಒಂದೇ ಇರ್ಬೋದಲ್ಲ ನಮಗೆ, ಯಾಕಂದ್ರೆ ನಾವು ಅಡಿಗೆ ಕೊನೆಗೆ ಹೋಗುದು ಕಡಿಮೆ. ಹೋದ ಬ್ರಹ್ಮ ಕಲಶದಲ್ಲಿ 3 ದಿನಕ್ಕೆ ಬೇಕಾದಷ್ಟು ತುಂಬಿಸಿದ್ದಾರೆ. ಸಂಜೆ ಇನ್ನೊಂದು ಕಡೆ ಬ್ರಹ್ಮಗಳಸ ಇದ್ರೆ ಅಲ್ಲಿ ಸಹ ತುಂಬಿಸುದು, ಮನೆಯಲ್ಲಿ ಮಾಡಿಟ್ಟದನ್ನು ತುಂಬಿಸುದು ಬರುದು. ಹಾಗೆ ಅಡಿಗೆ ಕೋಣೆಗೆ ಮತ್ತೆ ಅಡಿಗೆ ಕೋಣೆಗೆ ಹೋಗ್ಲಿಕ್ಕೆ ಹೆದರಿಕೆ ಮಾಡಿಕೆ. ಆ ಕುಕ್ಕರ್ ಒಡಿತದೆ ಅಂತ. ಹಾಗೆ ಅದು ಸಹ ಹೆದರಿಕೆ. ಒಂದು ಸರ್ತಿ ಹೋಗಿದ್ದೆ ನಾನು. ಹೋಗಿದ್ದೀರಿ? ಒಂದ್ಸರ್ತಿ ಪ್ರಯತ್ನ ಮಾಡಿದ್ದೀರಿ ಅಂದ್ರೆ ಹೆಂಡತಿಗೆಲ್ಲ ಸಹಾಯ ಮಾಡ್ಬೇಕು ನಾವು. ಮತ್ತೆ ಸಂಸಾರ ಅಂತ ಹೇಳಿದ್ಮೇಲೆ ಪರಸ್ಪರ ಸಹಕಾರ ಬೇಕಲ್ವಿ. ಹಾಗೆ ನಾನು ಏನಾದ್ರೂ ಹೆಲ್ಪ್ ಮಾಡ್ಬೇಕಾಗಿ ಹೇಳಿದೆ. ಆಗ ಹೆಂಡತಿ ಹೇಳಿದ್ಲು ಹಾಲು ಸ್ವಲ್ಪ ಕಾಯಿಸಿ ಬಿಸಿ ಮಾಡಿ. ಅಷ್ಟೇ ಅಷ್ಟೇ ಹೇಳ್ಬೇಡ, ನಿನ್ ಮದುವೆ ಆಗ್ಲಿಲ್ಲ ಬ್ಯಾಸ ಇಲ್ಲದ ಅಷ್ಟೇ ಅಂತೆ. ಹಾಗೆ ಫ್ರಿಜ್ ಉಂಟು ನನ್ನ ಮನೆಯಲ್ಲಿ, ಒಂದು ತರಕಾರಿ ಇಡುವಂತ ಚಿಕ್ಕದು, ಎಣ್ಣೆ ಇಡ್ಲಿಕ್ಕೆ ಆಗುತ್ತೆ. ಹಾಗೆ ಆ ಫ್ರಿಜ್ ಇಂದ ಹಾಲಿಟ್ಟು ಸ್ಟವ್ ಉರಿಸಿ 1/2 ಗಂಟೆ ಆದ್ರೂ ಹಾಲು ಉಕ್ಕುದಿಲ್ಲ. 1/2 ಗಂಟೆ ಹಾಲು ಉಕ್ಕಲಿಲ್ಲ. ನಾನು ಪಯ್ಯನೂರ್ನ ಪೊದುವಾಳರಿಗೆ ಫೋನ್ ಮಾಡುದು ಅಂತ ಆಲೋಚನೆ ಮಾಡಿದ್ದೆ. ವಸ್ತು ದೋಷ ಅದು ಎಲ್ಲಿ ಎಲ್ಲಿ ದೋಷ ಉಂಟು ನೋಡುವ. ಅಷ್ಟೊತ್ತಿಗೆ ನನ್ನ ಹೆಂಡತಿ ಬಂದು ಹೇಳಿದ್ಲು ಅದು ಉಕ್ಕುದಿಲ್ಲ. ನನಗೆ ಸಿಟ್ಟಲ್ಲಿ ಲೋಕ ಇಲ್ಲ, ಹೆಂಡತಿ ಮೇಲೆ ಯಾರು ಸಿಟ್ಟು ಮಾಡಬಾರ್ದು. ಒಂದು ಹೆಂಡತಿ ಒಂದು ಹೆಲ್ಮೆಟ್ ತಲೆಯಲ್ಲಿ ಇಟ್ಟಷ್ಟು ಸೇಫ್ಟಿ ಜಾಸ್ತಿ. ಅದಕ್ಕೆ ಹೇ ಹೇ ಅಂತ ಹೆಸರು. ಹೆಂಡತಿ ಹೆಲ್ಮೆಟ್
ಹೆಲ್ಮೆಟ್ ಆದರೂ ಆಗಾಗ ಕೆಳಗಿಡ್ಬೋದು, ಹೆಂಡತಿಯನ್ನು ಆದಷ್ಟು ತಲೆಯಲ್ಲಿಟ್ಟರೆ ಸೇಫ್ಟಿ ಜಾಸ್ತಿ. ಅದು ಉಕ್ಕುದಿಲ್ಲ ಹೇಳಿದಾಗ ನಾನು ಸಿಟ್ಟು ಬಂತು. ನೀವು ಉಕ್ಕುದಿಲ್ಲ ಅಂತ ಹೇಳಿದ್ರೆ ಯಾಕೆ ಉಕ್ಕುದಿಲ್ಲ? ಮತ್ತೆ ಕಾರ್ಯಕಾರಣ ಸಂಬಂಧ ಬೇಕಲ್ಲ. ಉಕ್ಕುದಿಲ್ಲ ಅಂತ ಅಲ್ಲ, ಅದು ಉಕ್ಕುಲಿದ್ದಿಲ್ಲ. ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ? ಯಾಕೆ ಉಕ್ಕುದಿಲ್ಲ ಕೇಳಿದ್ರೆ ನೀವಿಟ್ಟದ್ದು ನೀರು ದೋಸೆ ಇಟ್ಟು ಅದು ಉಕ್ಕುದಿಲ್ಲ. ಉಕ್ಕುದಿಲ್ಲ ಯಾರಿಗೆ ಗೊತ್ತು ಮಾರ, ಈ ಫ್ರಿಡ್ಜ್ ಅಲ್ಲಿ ನಾಲ್ಕು ನಾಲ್ಕು ಬಿಳಿ ಇದ್ದು ಇಟ್ಟರೆ ಯಾವುದು ಅಂತ ಯಾರಿಗೆ? ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ನೀರು ದೋಸೆ ಇಟ್ಟು ಕರಟಿದಾಗೆ ಕರಟಿಗೊಂಡು ಬರಬಾರ್ದು. ಹಾಲು ಉಕ್ಕು ಹಾಗೆ ಉಕ್ಕು ಹಾಗೆ ಮಾಡಬೇಕಾದ್ದು ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ನಾವು ಹಾಕಿ ಕೊಡಬೇಕಾದಂತ ದಾರಿ. ಅದಕ್ಕೆ ಇವತ್ತು ಮನೆಯಲ್ಲಿ ಮಕ್ಕಳು ತಾಳೋದಿಲ್ಲ, ಅಪ್ಪ ತಾಳೋದಿಲ್ಲ, ಅಮ್ಮ ತಾಳೋದಿಲ್ಲ, ಅತ್ತೆ ತಾಳೋದಿಲ್ಲ, ಸೊಸೆ ತಾಳೋದಿಲ್ಲ. ಎಲ್ಲರೂ ಮಕ್ಕಳು ಮನೆಯಲ್ಲಿ ತಾಳಬೇಕು. ಎಲ್ಲರೂ ಮನೆಯಲ್ಲಿ ತಾಳಬೇಕಾದ್ರೆ ಮನೆಯಲ್ಲೊಂದು ತಾಳಬೇಕು. ಭಜನೆ ದೂರ ಆದದ್ದೇ ನಮ್ಮ ಮನೆಯಲ್ಲಿ ಸಮಸ್ಯೆ. ಎರಡನ್ನು ಸೇರಿಸುವ ತಾಳ ಬಿಟ್ಟು ನಾಲ್ಕನ್ನು ಕೊಲ್ಲುವ ಪಬ್ಜಿಗೆ ಮಾಡಲಿಕ್ಕೆ ಶುರು ಮಾಡಿದೇವಲ್ಲ. ಈಗ ನಾವು ದೇವಸ್ಥಾನಕ್ಕೆ ಬರ್ತೇವೆ, ಕೈ ಮುಗಿತೇವೆ, ಸರಿ, ಇಲ್ಲಿಂದ ಲೊಕೇಶನ್ ಕಳಿಸಿದ್ರೆ ಮ್ಯಾಪ್ ಇಲ್ಲಿಗೆ ಕರ್ಕೊಂಡು ಬರ್ತದೆ. ಮನೆಯಿಂದ ಲೊಕೇಶನ್ ಕಳಿಸಿದ್ರೆ ಮ್ಯಾಪ್ ಮನೆಗೆ ಕರ್ಕೊಂಡು ಬರ್ತದೆ. ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋಗಿ ಮನೆಯಲ್ಲಿ ಸಮಸ್ಯೆ ಆದ್ರೆ ತಿರುಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕು. ದೇವರೇ ಹಾಗೆ ಆಯ್ತು, ಈಗ ಆಯ್ತು. ಮನೆಯಲ್ಲಿ ಸಮಸ್ಯೆ ಆದಾಗ ಫೋಟೋಕ್ಕೆ ಬ್ರಹ್ಮ ಕಳಶದ ಅಥವಾ ರುದ್ರಾಭಿಷೇಕದ ರಸೀದಿ ತೋರಿಸ್ಲಿಕ್ಕೆ ಆಗುದಿಲ್ಲ. ದೇವರೇ ಇದು ಮೊನ್ನೆ ಮಾಡಿಸಿದ್ದಷ್ಟೇ, ಒಂದು ವಾರ ಆಗಲಿಲ್ಲ, ನನಗೆ ಕಷ್ಟ ಬಂತು ಅಂತ ಆಗುದಿಲ್ಲ. ಮನೆಯ ಸಮಸ್ಯೆಗೆ ದೇವರು ಬರಬೇಕು ಅಂತ ಆದ್ರೆ ಮನೆಯಿಂದ ಲೊಕೇಶನ್ ಕಳಿಸುವ ಏಕೈಕ ಮಾರ್ಗ ಕಲಿಯುಗದಲ್ಲಿ ಭಜನೆ. ಮನೆಯಿಂದ ತಾಳದ ಶಬ್ದ ಕೇಳಿದ್ರೆ ದೇವರು ತಾಳದ ಶಬ್ದ ಕೇಳಿದ ಲೊಕೇಶನ್ಗೆ ಬರ್ತಾರೆ. ಓ, ಇಲ್ಲಿ ಸಮಸ್ಯೆ ಇದೆ, ನಾನು ಇಲ್ಲಿ ಪರಿಹಾರ ಮಾಡ್ತೇನೆ. ಅದಕ್ಕೆ ತಾಳ ಬೆಳಿಗ್ಗೆ ಸಂಜೆ ಅಷ್ಟಮಂಗಳದಲ್ಲಿ ಕಾಣ್ತದೆ. ಬಿದ್ದು ಹೋದ ಮನೆಗಳನ್ನು ನೆಕ್ಸ್ಟ್ ಪುನರ್ ಇದು ಮಾಡುವಾಗ ಅಷ್ಟಮಂಗಳದಲ್ಲಿ ಕಾಣ್ತದೆ, ಈ ಮನೆಯಲ್ಲಿ ಮೊದಲು ಭಜನೆ ಆಗ್ತಾ ಇತ್ತು ಅಂತ, ಈ ಮನೆಯಲ್ಲಿ ಮೋಹನ್ಲಾಲ್ನ ಪಿಕ್ಚರ್ ಆಗ್ತಾ ಇತ್ತು, ಮಮ್ಮುಟ್ಟಿದ್ದು ಆಗ್ತಾ ಇತ್ತು ಅಂತ ಕಾಣುದಿಲ್ಲ, ಭಜನೆ ಆಗ್ತಾ ಇತ್ತು ಅಂತ ಕಾಣ್ತದೆ. ಹಾಗಾದ್ರೆ ಆ ತಾಳಕ್ಕೆ ಎಷ್ಟು ಪವರ್ ಉಂಟು ಅಂತ ನೋಡಿ. ಅದಕ್ಕೆ ಮನೆಯಲ್ಲಿ ಭಜನೆ ಆದ್ರೆ ಮನೆ ವಿಭಜನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ವಿಠಲ್ ನಾಯಕರನ್ನು ಕರೆದಿದ್ದೀರಿ ನೀವು ಬ್ರಹ್ಮ ಕಲಶಕ್ಕೆ. ನಾವೊಮ್ಮೆ ಭಜನೆಗೆ ಪ್ರಾಮುಖ್ಯವಾದವರು ಯಾರು ಅಂತ ಹೇಳಿದ್ರೆ ಪಂಡರಾಪುರದ ವಿಠಲ. ವಿಠಲನನ್ನೊಮ್ಮೆ ಕರೆಯುವಂತಹ ಪ್ರಯತ್ನ ಮಾಡುವ. ಆದ್ರೆ ವಿಠಲನ ಅಣ್ಣನಿಗೆ ಕಂಡ ಬಟ್ಟೆ ಬಿಸಿಲು ಬೀಳ್ತಾ ಉಂಟಲ್ಲ, ಹಿಂದೆ ಕೂತ್ಕೊಂಡು. ಹಾ, ಏಹಿ ಓ ವಿಠಲೇ, ಚಪ್ಪಳ ಒಂದಾಕಿ ಆಯ್ತ ಭಜನೆಗೆ ಭಕ್ತ ಜನ ಬಸಲಿ. ಏಹಿ ಓ ವಿಠಲೇ ಭಕ್ತ ಜನ ಬಸಲಿ, ಭಕ್ತ ಜನ ಬಸಲಿ, ಕರುಣಾ ಕಲ್ಲೋಲೆ ಲೋಲೆ. ಪಾಂಡುರಂಗೆ 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 ಭಕ್ತ ಜನ ಬಸಲಿ, ಭಕ್ತ ಜನ ಬಸಲಿ. ಹೇ ಓ ವಿಠಲೆ ಭಕ್ತ ಜನ ಬಸಲಿ, ವಿಶ್ವಾಜಿ ಜನನಿ, ವಿಶ್ವಾಜಿ
ಚಿರಾಭಿ ನಿವಾಸಿನಿ ಜಗದಂಬೆ ಚಿರಾಭಿ ನಿವಾಸಿನಿ ಜಗದಂಬೆ ಭಕ್ತ ಜನವತ್ಸಲೆ ಭಕ್ತ ಜನವತ್ಸಲೆ ಏಹಿ ಓ ವಿಠಲೆ ಭಕ್ತ ಜನವತ್ಸಲೆ ಭಕ್ತ ಜನವತ್ಸಲೆ ಭಕ್ತ ಜನವತ್ಸಲೆ ಹಾಗಾಗಿ ಮನೆಯಲ್ಲಿ ಭಜನೆ ಆಗಬೇಕು, ತಾಳ ತಟ್ಟಬೇಕು. ಈಗ ನಮ್ಮ ಕೈಯಲ್ಲಿ ವ್ಯಾಯಾಮ ಯಾವುದಕ್ಕೆ? ಒಂದು ಈ ಬೆರಳಿಗೆ, ಮತ್ತೆ ಈ ಬೆರಳಿಗೆ ಮಾತ್ರ. ಇನ್ನು ಹೊಸತ್ತು ವೈರಸ್ ಬಂದು ಕೈ ಈಗಾದ್ರೆ ಮೊಬೈಲ್ ಇಷ್ಟೇ ಮಾಡ್ಬೇಕಷ್ಟೇ. ಅಷ್ಟೊತ್ತಿಗೆ ಕುತ್ತಿಗೆಗೆ ಬೆಲ್ಟ್ ಹಾಕ್ತಾರೆ, ಅದಕ್ಕೆ ಕೈ ತಟ್ಟಿದಷ್ಟು ವ್ಯಾಯಾಮ ಸಿಗ್ತದೆ. ಹಾಗೆ ಮನೆಯಲ್ಲಿ ಭಜನೆ ಆಗಬೇಕು. ಭಾರಿ ಪ್ರೀತಿಯಿಂದ ಇಷ್ಟು ಜನ ಸೇರಿದ್ದೀರಿ ನೀವೆಲ್ಲ. ಗೌರವದಿಂದ ಪ್ರೀತಿಯಿಂದ ನಮ್ಮ ಊರಿಗೆ ಕಲಾವಿದರು ಬಂದರೆ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಎಂಬ ದೃಷ್ಟಿಯಿಂದ ಅತ್ಯಂತ ಪ್ರೀತಿಯಿಂದ ಕೂತ ಸಜ್ಜನ ಸಭೆ ಇದೆ. ಇದಕ್ಕೆ ಸಜ್ಜನ ಸಭೆ ಅಂತ ಹೆಸರು. ಸಭೆ ಕೆಲವು ಕಡೆ ತುಂಬ ಆಗ್ತದೆ. ಮೊನ್ನೆ ಮಾರ್ಗದ ಅವಧಿಯಲ್ಲಿ 500 ಜನ ಇದೆ. ಏನೋ ದೊಡ್ಡ ಘಟನೆ ಆಯಿತು ಅಂತ ನಾನು ಗ್ರಹಿಸಿದೆ. ನೋಡುವಾಗ ಒಂದು ಚಡ್ಡಿ ಬೊಳ್ಳಕ್ಕೆ ಬಂದು ಅದು ಬೊಳ್ಳಕ್ಕೆ ಬಂದು ಅದರೊಳಗೆ ನೀರು ತುಂಬಿ ಅದು ಈಗಾಗಿ ಶುರು ಮಾಡಿ. ಶ್ರೀಧರಣ್ಣನಿಗೆ ಹುಷಾರಿರ್ಲಿಲ್ಲಂತೆ ಹಾರಿದ್ರಣ್ಣ. ಶ್ರೀಧರಣ್ಣನ ಫ್ರೆಂಡ್ ಒಬ್ರು ಇದ್ರು, ಅವ್ರು ಹೇಳಿದ್ರು ಶ್ರೀಧರಣ್ಣನಲ್ಲಿ ಅಂತ ಚಟ್ಟಿ ಎಲ್ಲಿಂದ? ಅದು ದಿನೇಶ್ ಅಣ್ಣ ಆಗಿರ್ಬೋದು. ಅಷ್ಟೊತ್ತಿಗೆ ಹುಡುಗ ಹೋಗಿ ಒಂದು ಕೋಲ್ ತಕೊಂಡು ಕೊಟ್ಟಿದ್ದ ಹೋಯ್ತದ. 500 ಜನ ಲೆಕ್ಕ ಹಾಕಿದ್ದು ಶ್ರೀಧರಣ್ಣ ರಾಮಾಯಣ. ನಮ್ಮ ಜೀವನದಲ್ಲಾಗಿ ಅಗತ್ಯ ಇಲ್ಲದನ್ನೆಲ್ಲ ಮೀಟ್ರಲ್ಲಿ ಇಟ್ಟುಕೊಂಡು ಮಂಡೆ ಬಿಸಿ ಅಂತ ಹೇಳಿ. ಕೆಲವು ಸರ್ತಿ ದೇವರಲ್ಲಿ ಎಂತ ಕೇಳಬೇಕು ಅಂತ ಗೊತ್ತಿಲ್ಲ ನಮಗೆ. ಒಬ್ಬ ದೇವರಲ್ಲಿ ಕೇಳಿದಂತೆ, ದೇವರೇ ನೆಕ್ಸ್ಟ್ ಒಂದು ಜನ್ಮ ಇದ್ರೆ ಎಲ್ಲರೂ ನನಗೆ ದುಡ್ಡು ಕೊಡಬೇಕು, ನನ್ನಲ್ಲಿ ಯಾರು ದುಡ್ಡು ಕೇಳಬಾರ್ದು. ತಥಾಸ್ತು. ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟುವಾಗಲೇ ಬೇಡುವವರ ಮನೆಯಲ್ಲಿ ಪುಣ್ಯ. ಮತ್ತೊಬ್ಬ ದೇವರಲ್ಲಿ ಕೇಳಿದ, ದೇವರೇ ನೆಕ್ಸ್ಟ್ ಒಂದು ಜನ್ಮ ಇದ್ರೆ ಅವರವರ ಕೆಲಸ ಅವರವರು ಮಾಡಬೇಕು, ನನಗೆ ದುಡ್ಡು ಮಾತ್ರ ಸಿಗಬೇಕು. ತಾತಾಸ್ತು. ನೆಕ್ಸ್ಟ್ ಜನ್ಮದಲ್ಲಿ ಸುಲಭ ಶೌಚಾಲಯದಲ್ಲಿ ಹಣ ತಗೊಳ್ಳಿ, ಅವರವರ ಕೆಲಸ ಮಾಡಿ ನೀರು ಹಾಕಿ ಬರ್ತಾರೆ, 5 ರೂಪಾಯಿ ಕೊಟ್ರೆ. ದೇವರಲ್ಲಿ ಇಷ್ಟೇ ಕೇಳಬೇಕಂತೆ, ಓ ಮಹಾದೇವ ಅಮ್ಮ ಪಾರ್ವತಿ ಶ್ರೀ ಶಾಸ್ತಾರ, ನನಗೆ ನೀನು ಯಾವುದು ಕೊಡ್ಲಿಲ್ವೋ ಅದರ ಬಗ್ಗೆ ತಲೆಬಿಸಿ ಇಲ್ಲದಾಗೆ ಮಾಡು, ನನಗೆ ನೀನು ಯಾವುದು ಕೊಟ್ಟಿದ್ಯೋ ಅದರ ಬಗ್ಗೆ ಅಹಂಕಾರ ಬಾರದಾಗೆ ಮಾಡು. ಇಷ್ಟು ಮಾಡಿದ್ರೆ ನಾವು ನೆಮ್ಮದಿಯಿಂದ ಇರ್ತೇವೆ. ಅದಕ್ಕೆ ಒಂದು ದಿನದಲ್ಲ ಶಾಸ್ತಾರಣ ಪ್ರಯಾಣ ಅಂತ ಹೇಳಿದ್ರೆ ಅದು ಹಗಲು ಇರುಳು ಪ್ರತಿ ವರ್ಷ ಆಗ್ತಾ ಇರಬೇಕು. ಹಗಲಲು ಕಾರಿರುಳಲು ಈ ಯಾತ್ರೆ ನಿಲ್ಲೋಲ್ಲ, ಯುಗ ಯುಗಾಂತರ ಮುಗಿದು ಹೋದರೂ ಹರಕೆ ಮುಗಿಯೋಲ್ಲ, ಇನ್ನೊಂದು ಜನ್ಮವು ನನಗೆ ಬಂದರೂ ಪೂಜೆ ತೀರೋಲ್ಲ. ಹರಿಹರಾತ್ಮಜ ಅಡಿಯ ಬಿಡಿನಲ್ಲ ನನ್ನಿ ಮನ ವೃಂದಾವನ ಅಲ್ಲಿ ನಿನ್ನ ಸೀರುವ ನನ್ನ ನಾಲಿಗೆ ನಿನ್ನ ನಾವಿ ಪುಣ್ಯ ನೈವೇದ್ಯ ಕನಸಲು ನಿನ್ನ ನೆನಪಲು ನಿತ್ಯ ಕರ್ಮ ವೇಳೆಯಲು ಕನಕ ದೀಪದ ಜ್ವಾಲೆ ನೀಡುವ ಕರುಣೆಯೇ ನಮಗೆ ಇರುವ ಆಶ್ರಯ ಕೊಡುವ ದೇವರು ಶಬರಿಮಲೆಯೊಳಗೆ ಅಖಿಲಾಂಡೇಶ್ವರನಯ್ಯನೆಯನೆ ಶರಣಮಯ್ಯವ ನೀಮನ ವೃಂದಾವನ ಅಲ್ಲಿ ಶಾಸ್ತ್ರಾರಣ ನಾಮ ಆಗಬೇಕು. ಭಾರಿ ಖುಷಿಯಾಯ್ತು ಹೇಳ್ಬೇಡಿ. ಎಷ್ಟು ಖುಷಿಯಾಯ್ತು ಅಂತ ಹೇಳಿದ್ರೆ ಚಿನ್ನಕ್ಕೆ ಎಷ್ಟು ಉಂಟು ಇವರೇ ಪವನಿಗೆ ಚಿನ್ನಕ್ಕೆ ಕೇರಳದಲ್ಲಿ ಚಿನ್ನಕ್ಕೆ ಎಷ್ಟುಂಟು ಕೇರಳದಲ್ಲಿ
ಗೊತ್ತಿಲ್ಲ, ನೂಲು ಮಾತ್ರ ಇರೋದು ಕೈಯಲ್ಲಿ. ಬ್ರಾಸ್ಲೈಟ್ ಗ್ಯಾಸ್ ಲೈಟ್ ಏನಿಲ್ಲ. 48,000 ಏನಿರಬೇಕು. ಅದಕ್ಕೆ ಪ್ರತಿ ತಿಂಗಳು ಹೆಂಡತಿಗೆ ಚಿನ್ನ ಮಾಡಿಸಿಬಿಟ್ರೆ ರೇಟ್ ಕರೆಕ್ಟ್ ನೆನಪುಲಿ. ಚಿನ್ನಕ್ಕೆ 48,000 ಇದ್ರೂ ಪರಿಮಳ ಉಂಟು ನೋಡಿ, ಮೂಸಿ ನೋಡಿ ಹೇಳಲಿಕ್ಕೆ ಆಗುದಿಲ್ಲ. ಚಿನ್ನ ಬೆಳಿಗ್ಗೆ ಹುಟ್ಟಿ ಸಂಜೆ ಸಾಯುವ ಹೂವಿಗಾದ್ರೂ ಪರಿಮಳ ಉಂಟು, ಚಿನ್ನಕ್ಕೆ ಪರಿಮಳ ಇಲ್ಲ. ಇದಕ್ಕೆ ಯಾವ ಸಭೆಯಲ್ಲೂ ಹೆಂಗಸರು ಚಪ್ಪಾಳೆ ಹೊಡೆಯುವುದಿಲ್ಲ. ಯಾಕಂದ್ರೆ ಅವರಿಗೆ ಡೌಟು, ನಾಳೆ ಗಂಡಸರು ಕೇಳ್ತಾರೆ ಆ ಪರಿಮಳ ಇಲ್ಲದನ್ನು ಕೊಡು, ನಾನು ಸ್ವಲ್ಪ ಪರಿಮಳದ್ದು ತಕೊಂಡು ಬರ್ತೇನೆ. ಪರಿಮಳ ಇಲ್ಲದನ್ನು ಚಿನ್ನ ಬೇಕು, ಚಿನ್ನ ಬೇಕು ಮನೆ ಚಿನ್ನ. ಆಪತ್ಕಾಲಕ್ಕೆ ಮಾಡಿಸುವಾಗ ಹೆಚ್ಚಿನವರು ಹೇಳುವ ಡೈಲಾಗ್, ಚಿನ್ನ ಇರುವುದು ಆಪತ್ಕಾಲಕ್ಕೆ. ಗಂಡನಿಗೆ ಹುಷಾರಿಲ್ಲ ಆದ್ರೆ ಆ ಚಿನ್ನವನ್ನು ಸೊಸೈಟಿಯಲ್ಲಿಯೋ ಬ್ಯಾಂಕ್ ಅಲ್ಲಿಯೋ ಇಟ್ಟು ಅದರ ಹಣದಿಂದ ಗಂಡನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಬಂದು ಪ್ರತಿ ಮಾತ್ರೆ ಕೊಡುವಾಗ ಹೇಳು, ಚಿನ್ನಂದು ಬ್ಯಾಂಕ್ ಅಲ್ಲಿ ಉಂಟು, ಚಿನ್ನಂದು ಸೊಸೈಟಿಯಲ್ಲಿ ಉಂಟು. ಅವರು ಎಲ್ಲಿಂದ ಹುಷಾರಾಗುವುದು, ವಾಪಸ್ ಜೋರಾಗ್ತದೆ. ವಾಪಸ್ ಕಿವಿದ್ದನ್ನು ತೆಗೆದು ಬ್ಯಾಂಕ್ ಅಲ್ಲಿಟ್ಟು ಮತ್ತೆ ಅಡ್ಮಿಟ್ ಮಾಡು, ಮತ್ತೆ ಡಿಸ್ಚಾರ್ಜ್ ಮಾಡಿ ಬಂದು ಹೇಳುದು ಎಲ್ಲ ಬ್ಯಾಂಕ್ ಅಲ್ಲೇ ಉಂಟು, ಕಿವಿಯಲ್ಲಿ ಒಂದು ಗುಬ್ಬಿ ಮಾತ್ರ ಮತ್ತೆ ಅವರು ಹುಷಾರಾಗ್ಲಿಕ್ಕಿಲ್ಲ. ಅದಕ್ಕೆ ಗಂಡನನ್ನು ಬಿಡಿಸಿಕೊಂಡು ಬಂದು 6 ತಿಂಗಳಾಗಿ ಹುಷಾರಾದ ಮೇಲೆ ಹೇಳಬೇಕು, ನನಗೆ ನೀವೇ ಚಿನ್ನ, ಆದರೆ ನೀವು ಮಾಡಿಸಿಕೊಟ್ಟ ಚಿನ್ನ ಒಂದು ಬ್ಯಾಂಕಲ್ಲಿ ಉಂಟಲ್ಲ ಅಂತ ಹೇಳ್ಬೇಕು. ಮಾತ್ರೆ ಕೊಡುವಾಗ ಕೊಡುವಾಗ ಹೇಳಿದ್ರೆ ಅದು ಆಪತ್ಕಾಲದ ಚಿನ್ನ ಆಗುದಿಲ್ಲ, ಅದು ಕೋಕಾಣದ ಚಿನ್ನ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಚಿನ್ನಕ್ಕೆ ಪರಿಮಳ ಒಂದಾಗಿ ಮಾಡಿದ್ವಿ ಯಾರು ಅಂತ ಹೇಳಿದ್ರೆ ನಿಮ್ಮಂತ ಒಂದು ಸಜ್ಜನ ಸಭೆ ಮತ್ತು ನಮ್ಮ ಧ್ವನಿವರ್ಧಕ ವ್ಯವಸ್ಥೆ. ನೋಡಿ ಎಷ್ಟು ಚಿಕ್ಕ ಮಕ್ಕಳು, ಈ ಮಕ್ಕಳೆಲ್ಲ ಮಲಗಬೇಕಾದ್ದು ಊಟ ಆದ ಮೇಲೆ, ಆದ್ರೂ ಕೂತ್ಕೊಂಡು ಎಷ್ಟು ಚಂದ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾಳೆ ನಿಮ್ಮ ಉಬ್ರಂಗಳಕ್ಕೆ ಇವರೆಲ್ಲ ಆಸ್ತಿಯಾಗಿ ಬರ್ಬೋದು, ಹೇಳಲಿಕ್ಕಾಗುದಿಲ್ಲ. ಅದಕ್ಕೆ ಪಾಪ ಭೀತಿ, 3 ತಿ ಕಳಿಸಿ ಮಕ್ಕಳಿಗೆ. ಪಾಪ ಭೀತಿ, ಪಾಪದ ಕೆಲಸ ಮಾಡುದಾದ್ರೆ ಹೆದರಿಕೆ ಇದ್ರೆ ಸಾಕು, ಮತ್ತೆ ಯಾರಿಗೆ ಹೆದರ್ಬೇಕಾಗಿಲ್ಲ. ಪಾಪದ ಕೆಲಸ ಮಾಡುದಾದ್ರೆ ಹೆದರು, ಪಾಪ ಭೀತಿ, ದೈವ ಪ್ರೀತಿ, ದೇವರನ್ನು ಪ್ರೀತಿಯಿಂದ ನಂಬು ಮಗ. ಹೆದರಿ ನಂಬಿದವರಿಗೆ ದೇವರು ಸಿಗಲೇ ಇಲ್ಲ, ಪ್ರೀತಿಯಿಂದ ನಂಬಿದವರಿಗೆ ಮಾತ್ರ ಸಿಕ್ಕಿದ್ದು ದೇವರು. ಪಾಪ ಭೀತಿ, ದೈವ ಪ್ರೀತಿ, ನಾವೆಲ್ಲ ಒಂದೇ ಹೇಳುವ ಸಂಘ ನೀತಿ, ಇದಿದ್ರೆ ನೀನು ಮಾನವ ಜಾತಿ, ಇಲ್ಲದ್ರೆ ಹುಚ್ಚು ಕೋತಿ. 3 M ಮಕ್ಕಳನ್ನು ಜಾಗ್ರತೆ ಮಾಡಿ, ಮನಿ, ಮೀಡಿಯಾ, ಮೊಬೈಲ್. ತೆಗಿತದೆ ಕಂಪ್ಲೀಟ್. 4 F ಹೇಳಿಕೊಡಿ, ಫಾಲೋ ದ ಮಾಸ್ಟರ್, ಹಿರಿಯರು ಹೇಳಿದ್ದನ್ನು ಕೇಳು. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತು ಬೆಳೆಸಿಕೊ. ಫೈಟ್ ಟು ದ ಎಂಡ್, ಜೀವನದ ಕೊನೆಯ ತನಕ ಹೋರಾಡು. ಫಿನಿಶ್ ದ ಗೇಮ್, ಮತ್ತೆ ನಿನ್ನ ಜೀವನವನ್ನು ಫಿನಿಶ್ ಮಾಡು. ಅರ್ಧ ಜೀವನದಲ್ಲಿ ಪ್ರೀತಿ, ಪ್ರೇಮ, ಡ್ರಗ್ಸ್, ಗಾಂಜಾ ಅಂತ ಹೋಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಬೇಡ. ಹಾಗಾಗಿ ಇಲ್ಲಿಯ ಬ್ರಹ್ಮಕಲಶ ಬಹುಶಃ ಇವತ್ತು ಪ್ರತಿಷ್ಠೆ ಆದ್ದು ಕಾಣ್ತದೆ. ಪ್ರತಿಷ್ಠೆ ಆದ ನಂತರದ ಪ್ರಥಮ ಕಾರ್ಯಕ್ರಮ ನಮ್ಮ ಆ ಮಹಾದೇವನ ಕರುಣೆ ನಮ್ಮ ಮೇಲೆ ಎಷ್ಟಿದೆ ಅಂತ. ಹಾಗಾಗಿ ಬಂಧುಗಳೇ, ಭಾರಿ ಖುಷಿಯಾಯಿತು. ನಮ್ಮ ಪ್ರಣವ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನವರು ನೋಡಿ, ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಕ್ಲಬ್ಬಿನವರು ಕಬಡ್ಡಿ ಆಡಿಸುವುದು, ಹಗ್ಗ ಜಗ್ಗಾಟ ಇಂಥದ್ದೆಲ್ಲ ಮಾಡಿಸ್ತಾರೆ. ಆದರೆ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆ ಸ್ಪೋರ್ಟ್ಸ್ ಕ್ಲಬ್ಬಿನವರಲ್ಲಿ ಮಾಡಿಸಬೇಕು ಅಂತ ಅಲ್ಲಿ ಅವರಲ್ಲಿ ಸ್ಪೋರ್ಟ್ಸ್ ಮಾತ್ರ ಮನೆ ಮನಸ್ಸಿನಲ್ಲಿ ಇರುವುದಲ್ಲ, ಅವರಲ್ಲಿ ಸ್ಪಿರಿಚುವಾಲಿಟಿ ಕೂಡ ಇದೆ, 4 ಮನೆ ಒಳ್ಳೆದಾಗಬೇಕು ಅಂತ ಹೇಳುವ ಭಾವನೆ ಕೂಡ ಇದೆ. ಹಾಗಾಗಿ ಆ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ಬಹುಶಃ ಕೆಂಪು ವಸ್ತ್ರದವರು ಕಾಣ್ತಾರೆ, ಒಳ್ಳೆ ಯೂನಿಫಾರ್ಮ್ ಅಲ್ಲಿ ಇದ್ದು ಬಾರಿ ಚೆನ್ನಾಗಿ ಒಳ್ಳೆ ಸ್ವಾಗತ. ಉಬ್ರಂಗಳದ ಧರ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಸ್ವಾಗತ ಒಂದು ನೋಡಿದ್ರೆ ಸಾಕು, ಬೇರೆ ಸಮಿತಿಯವರು ಬ್ರಹ್ಮಕಲಶ ಮಾಡಿದ್ರೆ ಇಲ್ಲಿ ಬಂದು ಕೇಳಿ ಹೋಗಬೇಕು ಸ್ವಾಗತ ಹೇಗೆ ಮಾಡಬೇಕು. ಆ ರೀತಿ ಕೂತ್ಕೊಳ್ಳಿಸಿ ಸ್ವಾಗತ ಮಾಡಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದೀರಿ. ನಮ್ಮ ಮಂಗಳದೊಟ್ಟಿಗೆ ಕಾರ್ಯಕ್ರಮ ಮಾಡುದು ಮುಗಿಸುವುದು ನಮ್ಮ ಒಂದು ಕ್ರಮ. ನೆಕ್ಸ್ಟ್ ಈಗ ಪರಮ ಪೂಜ್ಯ ಹೆಗಡೆಯವರೆಲ್ಲ ಬರಲಿಕ್ಕಿದ್ದಾರೆ, ವೇದಿಕೆ ರೆಡಿ ಆಗಬೇಕು.
ಮಂಗಳ ಆಗುವಾಗ ಕೂತು ಚಪ್ಪಾಳೆ ತಟ್ಟಿ, ನಾನೊಂದು ಹೀಗೆ ಸಂಜ್ಞೆ ಕೊಡುವಾಗ ನಿಂತು ಚಪ್ಪಾಳೆ ತಟ್ಟಿ. ಯಾಕೆಂತ ಹೇಳಿದ್ರೆ ಒಂದು ಕಾರಣ, ಅದು ನೇರ ಮೇಲಕ್ಕೆ ಹೋಗಿ ಅವನ ಪಾದಕ್ಕೆ ಸೇರ್ತದೆ ನಮ್ಮ ಪ್ರಾರ್ಥನೆ. ಇನ್ನೊಂದು, ನಿಮ್ಮೆಲ್ಲರ ಮುಖ ಆ ಟಿವಿಯಲ್ಲಿ ಬರ್ತದೆ, ಅದು ಸಹ ಒಳ್ಳೇದು. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ. ಹಾಗಾಗಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಂಗಳದೊಂದಿಗೆ ಅವರಿಗೆ ಮಂಗಳ ಆಗುವ ತನಕ ಕೂತು. ಓಂ ಜಯ ಜಗದೀಶ ಹರೇ, ಸ್ವಾಮಿ ಸತ್ಯ ಸಾಯಿ ಹರೇ, ಭಕ್ತ ಜನ ಸಂರಕ್ಷಕ, ಭಕ್ತ ಜನ ಸಂರಕ್ಷಕ, ಭಕ್ತಿ ಮಹೇಶ ದಾದ. ಓಂ ಜಯ ಜಗದೀಶ ಹರೇ, ಶಿವಧನ ಶ್ರೀಧರ ಸರ್ವಾ ಪ್ರಾಣಪತಿ, ಸ್ವಾಮಿ ಸರ್ವಾ ಪ್ರಾಣಪತಿ, ಆಶಿತ ಕಲ್ಪಲತೀತ, ಆಶಿತ ಕಲ್ಪಲತೀತ ಆಪರ್ಪ. ಓಂ ಜಯ ಜಗದೀಶ ಹರೇ, ಮಾತಾ ಪಿತಾ ಗುರು ದೈವಂ ಹರಿಯಂತಯು ನೀವೇ, ಸ್ವಾಮಿ ಹರಿಯಂತಯು ನೀವೇ, ಕಾಲ ಬ್ರಹ್ಮ ಜಗನ್ನಾಥ, ಕಾಲ ಬ್ರಹ್ಮ ಜಗನ್ನಾಥ ನಾಗೇಂದ್ರಾಶಯನ. ಓಂ ಜಯ ಜಗದೀಶ ಹರೇ, ಓಂಕಾರ ರೂಪ ಉದಯ ಶಿವ ಸಾಯಿ ಮಹಾದೇವ, ಸತ್ಯ ಸಾಯಿ ಮಹಾದೇವ, ಮಂಗಲ ಆರತಿ ಅಂದುಕೊ, ಮಂಗಲ ಆರತಿ ಅಂದುಕೊ, ಮಂದರ ಗಿರಿ ಹಾರಿ. ಓಂ ಜಯ ಜಗದೀಶ ಹರೇ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ. ಓಂ ಜೈ ಸದ್ಗುರುದೇವಾ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ. ಜೈ ಸದ್ಗುರುದೇವಾ. ಓಂ ಶಾಂತಿ ಶಾಂತಿ ಶಾಂತಿ. ಬೋಲೋ ಶ್ರೀ ಮಹಾದೇವ ಸ್ವಾಮಿ ಕೀ ಜೈ. ಬೋಲೋ ಮಾತಾ ಪಾರ್ವತಾ ಮಾತಾ ಕೀ ಜೈ. ಬೋಲೋ ಶ್ರೀ ಶಾಸ್ತಾರ ಸ್ವಾಮಿ ಕೀ ಜೈ. ಬೋಲೋ ಭಾರತ ಮಾತಾ ಕೀ ಜೈ.